ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತೆ ಅಥರ್ವೋಭಿನೇದು ತಂ ಸರ್ವಭೂತಹೃದಯಂ ನಿಮಾನತೋಸ್ಮೀ ವಂದೇ ವೇದಾಂತವೇದ್ಯಂ ನಹಿ ಗಿರಿನಿಲಯಂ ವಾಸುದೇವಾಭಿಧೇಯಂ ವಿಶ್ವಾನಂದಂ ವರೇಣ್ಯಂ ವಿಧುರವಿನಯನಂ ವಿಶ್ವಕರ್ತಾರಮೀಶಂ ವಾಗೀಶಂ ವಾಗತೀತಂ ವಿಧಿಭವವಿನುತಂ ವೈಜಯಂತೀ ಶ್ರಗಾಢ್ಯಂ ಶ್ರೀವಾಸಂ ವೆಂಕಟೇಶಂ ವಿನತಭಯಹರಂ ಯಶಶೀಲಾಗ್ರವಾಸಂ ಶ್ರೀಮಂತಂ ಶ್ರೀನಿವಾಸಂ ಸುರನರಶರಣಂ ಸುಂದರಂ ಶಾಂತಮೂರ್ತಿಂ ಸಂಸೇವ್ಯಂ ಯೋಗಿವರ್ಯೈಃ ಜಿತಮನವಚನೈಃ ತ್ಯಕ್ತಭೋಗಾಭಿಲಾಷೈಃ ಅಪ್ರಾಪ್ಯಂ ದೂರದೂರಂ ಕುಮತಿ ಕುಹಕಿನಾಂ ಮೋಹಸಂಸಾರ ಸಿಂಧೌ ವಂದೇಹಂ ವೆಂಕಟೇಶಂ ಕಲಿಯುಗವರದಂ ಸರ್ವದಾ ಸ್ವಾತ್ಮಬಂಧುಂ ವಿವಿಧ ನಿಗಮಸಾರೇ ವಿಶ್ವರಕ್ಷೈಕಧೀರೇ ವೃಷಶಿಖರಿಬಿಹಾರೇ ವಕ್ಷಸಾಶ್ಲಿಷ್ಟದಾರೇ ಭಗವತಿ ಯದು ವೀರೇ ಭಕ್ತಬುದ್ಧೇರ ದೂರೇ ಭವತು ಚರಮುದಾರೇ ಭಾವನಾ ನಿರ್ವಿಕಾರೇ ಸುರಭಿತಮತಮಾಲಸ್ತೋಮಪುಷ್ಯದ್ರಸಾಲ ಪ್ರಖರ ತಿಲಕಸಾಲ ಪ್ರೇಟ ಸುಷ್ಟುದ್ರುಮಾಲ ಶಿತಸಮವನಶೀಲ ಶ್ರೀಶಲೀಲಾನುಕೂಲ ಶಿಥಿಲಿತಭವಮೂಲ ಸೇವ್ಯತಾಂ ಶೇಷಶೈಲ ಮೂಕಾರಬ್ಧಂ ಕಮಪದಿರಶ್ಲೋಕಮಾಕರ್ಣಯಂತಿ ಶ್ರದ್ಧಾಳುಸ್ತಂ ವಿಲಿಖತಿ ಗುಣೈಃ ಶ್ಲಾಘಯಾ ವೀಕ್ಷತೇಂಧಃ ಅಧ್ಯಾರೋಹತ್ಯಃ ಸಹಸಃ ಪಂಗುರಪಿ ಅದೃಶೃಂಗಂ ಸಾಂದ್ರಾಲಸ್ಯಾಃ ಶಿಶುಭರ್ಣತೋ ಮಂದಮಂದಂತಿ ವಂದ್ಯಾಃ ಕಣ್ಣನಡಿಯಣೈಯಮಕ್ಕೆ ಕಾಟುಂ ವರ್ಪಿ ಕಡುವಿನಯರ್ ಎರುವಿನಯಂ ಕಡಿಯುಂ ವೆರ್ಪೆ ತಿಣ್ಣಮಿದು ವೀಡನ್ನ ತಿಹಳುಂ ವೆರ್ಪೆ ಚಳಿಂದ ಪೆರುಂ ತೀರ್ಥಂಗಳ್ ಶರಿಂದ ವೆರ್ಪೆ ಪುಣ್ಯತ್ತಿನ್ ಪೊಹಲಿದನ ಪುಹಳುಂ ವೆರ್ಪೆ ಪೊನ್ನುಲಹಿಲ್ ಭೋಗಮೆಲ್ಲ ಶ್ರವಣ ಸ್ಮೃತ ಯದಂಗಾನಿ ಷಡಂಗಾನಿ ತಸ್ಮೈ ತಸ್ಯೈ ತಸ್ಮೈ ವಾಗಾತ್ಮನೇ ನಮಃ ಈಶಾನಾಂ ಜಗತಸ್ಯ ವೆಂಕಟಪತೇ ವಿಷ್ಣು ಪರಾಂ ಪ್ರೇಯಸೀಂ ತದ್ವಕ್ಷಸ್ಥಲ ನಿತ್ಯವಾಸರಸಿಕಾಂ ತರ್ಕ್ಷಾಂತಿ ಸಂವರ್ಧಿನೀಂ ಪದ್ಮಾಲಂಕೃತ ಪಾಣಿಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ ಶ್ರೀಕೃಷ್ಣಾಯ ಪರಬ್ರಹ್ಮಣೀ ನಮಃ. ತಮಗೆಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಕಾರ್ಯಕರ್ತರು ಹೇಳುವ ಮಾತನ್ನು ಮಧ್ಯೆ ಅವರು ಹೇಳಿಕೊಳ್ತಾರೆ. ಅವರೆಲ್ಲರ ಪರವಾಗಿ, ನಿಮ್ಮ ಪರವಾಗಿ, ವೆಂಕಟೇಶ್ವರ ಪರವಾಗಿ, ಪದ್ಮಾವತಿ ಪರವಾಗಿ ತಮ್ಮೆಲ್ಲರನ್ನು ಈ ಲಗ್ನಪತ್ರಿಕಾ ಮಹೋತ್ಸವಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನನ್ನ ಪಾತ್ರವೇನು ಇದರೊಳಗೆ ಅಂದ್ರೆ, ನಾನು ಇವತ್ತು ಶುಕಾಚಾರ್ಯ. ಲಗ್ನಪತ್ರಿಕೆ ಬರೆಯೋ ಕೆಲಸ ಹೆಣ್ಣಿನ ಕಡೆ, ಗಂಡಿನ ಕಡೆ ಯಾರು ಬರೀತಾರೆ ಅವನೇ ಬರೀತಾರೆ ವೆಂಕಟೇಶ ಸ್ವಾಮಿ. ಆದ್ರಿಂದ ಇವತ್ತಿನ ಲಗ್ನಪತ್ರಿಕಾ ವಿಶೇಷ, ವೆಂಕಟೇಶ್ವರನೇ ತನ್ನ ಭಾಷೆಯಲ್ಲಿಯೇ ಶ್ಲೋಕ ರೂಪದಲ್ಲಿಯೇ ಬರೆದ ತನ್ನ ವಿವಾಹ ಪತ್ರಿಕೆ. ಅದು ಈಗ ಉಪಲಬ್ಧವಿದೆ ಎಲ್ಲರಿಗೂ. ಅದನ್ನು ವಾಚನ ಮಾಡುವ ಮುಂಚೆ ಕಾರ್ಯಕ್ರಮಗಳನ್ನು ಆರಂಭ ಮಾಡ್ತಾ ಇದ್ದೇವೆ. ನಿನ್ನೆ ಎಲ್ಲಿಗೆ ನಿಲ್ಲಿಸಿದವು ಅದರ ಒಂದು ಎಳೆ ಹಿಂದೆ ಕೇಳಿಕೊಂಡು ಬರಬೇಕು. ಹೊರವಂಜಿ ಮತ್ತೆ ಬರಬೇಕಿವತ್ತು. ಕೊರವಂಜಿ ವೇಷ ನೆನ್ನೆ ನಾನೇ ಹಾಕಿಬಿಟ್ಟೆ ಶಬ್ದದಲ್ಲಿ. ಇವತ್ತು ಸಾಕ್ಷಾತ್ ಕೊರವಂಜಿ ಅಂತ ನೋಡ್ತಾ ಇದ್ದೀರಿ. ಚೀರ ವಸ್ತ್ರಂ ತಥೋ ಬದ್ವಾ ಬರ್ತಾಳೆ ನೋಡಿ ಇವತ್ತು ಕೊರವಂಜಿ. ಚೀರ ವಸ್ತ್ರಂ ತಥೋ ಬದ್ವಾ ಛಿದ್ರ ಕಂಚುಕರಂಜಿತ
ಬ್ರಹ್ಮಾನಂಚ ಶಿಶುಂ ಕೃತ್ವಾ ಯಷ್ಟಿಂ ಕೃತ್ವಾ ಮಹೇಶ್ವರಂ ಬ್ರಹ್ಮಾಂಡಂ ಜಗದಾಧಾರಂ ತ್ರೈಗುಣ್ಯಂ ಗುಲ್ಮಮೇವ ಚ ಆಕೀರ್ಯ ಕೇಶ ಪುಂಕಾನಿ ಪಂಚಾಶದ್ವರ್ಷ ಸಂಯುತ. ನಮ್ಮ ಕೊರವಂಜಿಗೆ 50 ವರ್ಷ ವಯಸ್ಸು. ಚೀರವಸ್ತ್ರಂ ತಥೋ ಬದ್ವಾ ಹುಟ್ಟಿರೋದು ನಾರ್ಮಡಿ ಅಂತ ನಂಬಬೇಕು. ಛಿದ್ರಕಂಚುಕ ರಂಜಿತ ತೂತು ಬಿದ್ದ ರವಿಕೆ ಬ್ರಹ್ಮಾಣಂಚ ಶಿಶುಂ ಕೃತ್ವ ಜೋಳಿಗೆಯಲ್ಲಿ ಬ್ರಹ್ಮ ಕೂತಿದ್ದಾನೆ ಮಗು ರೂಪದಲ್ಲಿ. ಜಷ್ಟಿಂ ಕೃತ್ವ ಮಹೇಶ್ವರಂ ತೋರಿಸ್ಬೇಕು ಕೈಯಲ್ಲಿರುವ ಕೋಲು, ಇದು ಮಹೇಶ್ವರ. ಬ್ರಹ್ಮಾಂಡಂ ಜಗದಾಧಾರಂ ತ್ರೈಗುಣ್ಯಂ ಗುಲ್ಮಮೇವ ಚ ಆ ಬುಟ್ಟಿ ಇದೆಯಲ್ಲ, ಬುಟ್ಟಿ ತೋರಿಸುತ್ತಾಯಿ, ಅದು ಬ್ರಹ್ಮಾಂಡ ಇರುವ ಬುಟ್ಟಿ. ಅದು ಜಗದಾಧಾರಂ ತ್ರೈಗುಣ್ಯಂ ತ್ರಿಗುಣ ದ್ರವ್ಯ ತುಂಬಿರುವುದು. ಆ ಕೀರ್ಯ ಕೇಶ ಪುಂಖಾನಿ ತಲೆ ಕೂದಲು ಸ್ವಲ್ಪ ಮಟ್ಟಿಗೆ ಬಿಚ್ಚಿಕೊಂಡು ಪಂಚಾಶದ್ವರ್ಷ ಸಂಯುತ ಗುಂಜಾಮಣಿ ವಿಭೂಷಾಂಗಿ ಶಂಖಬದ್ಧ ಸುಹಾರಿಕ ಕೊರಳು ತುಂಬ ಶಂಖದ ಮಾಲಿಕೆ ಗುಲ್ಗಂಜಿ ಮಾಲಿಕೆ ವೇಣುಗುಲ್ಮಂ ಸ್ವಶಿರಸಿ ತಲೆ ಮೇಲೆ ಇಟ್ಕೋಬೇಕು ಬುಟ್ಟಿಯನ್ನ. ವೇಣುಗುಲ್ಮಂ ಸ್ವಶಿರಸಿ ದಧಾನ ಧಾನ್ಯ ಪೂರಿತಂ ಅದ್ರಲ್ಲಿ ಧಾನ್ಯ ತುಂಬಿದೆ. ಲಂಬೋದರಿ ನಾರಾಯಣ ಲಂಬೋದರಿ ಲಂಬಕರ್ಣ ಲಂಬಿತಾರ್ಧ ಪಯೋಧರ ಅದಂತ ಹಲ್ಲಿಲ್ದೇದ್ದವಳು ಹಾಗಂತ ನಂಬಬೇಕು. ಶುಷ್ಕ ಬದನ ತದಾಭೂತಿ ಧರ್ಮ ದೇವತಾ ಬ್ರಹ್ಮಾಂಡಂ ಅಭಿಸಂಜಾತಂ ಸಪ್ತಮಾಸ ವಯೋಯುತಂ. ಆ ಜೋಳಿಗೆಯಲ್ಲಿರೋ ಮಗು ಚತುರ್ಮುಖ ಬ್ರಹ್ಮ, ಅದಕ್ಕೆ ಬರೀ 7 ತಿಂಗಳು. ಬಂದಿರೋ ಕೊರವಂಜಿಯಾರು ಸಾಕ್ಷಾತ್ ಶ್ರೀನಿವಾಸ ಬಂದಿದ್ದಾನೆ. ತಾವೆಲ್ಲರೂ ಕೊರವಂಜಿಗೆ ಶಹಬಾಸ್ ಅಂತ ಹೇಳಬೇಕು ಒಂದು ಆಶೀರ್ವಚನ ಮಂತ್ರ ಹೇಳ್ತಾರೆ ಅವರು. ಕೊರವಂಜಿಗೆ ಆಶೀರ್ವಚನ ಜಾಲ ನಭೋ ನಭೋ ಭವತಿ ಜಾಜಮಾನೋಕೇತುಷಸೇತ್ಯಗ್ರೇ ಭಾಗಂ ದೇವೇಭ್ಯೋ ವಿದದಾತ್ಯಾಜನ್ ಚಂದ್ರಮಾಶ್ಚಿರತಿ ದೀರ್ಘಮಾಯು. ಆಯಿತು, ಕೊರವಂಜಿ ಬಂದು ಪದ್ಮಾವತಿ ಮನೆಯಲ್ಲಿ ನಿನ್ನೆ ಏನೇನು ಕೆಲಸ ಮಾಡಿದ್ದಾಳೆ ಅಂತ ಹೇಳಿದ್ದೇನೆ. ಕಷ್ಟಪಟ್ಟು ಒಳಗೆ ಪ್ರವೇಶವನ್ನು ದೊರಕಿಸಿಕೊಂಡು ಪದ್ಮಾವತಿಯ ತಾಯಿ ಧರಣಿ ದೇವಿಯಲ್ಲಿ ಕಣಿ ಹೇಳ್ತೀರೆ, ಬನ್ನಿ ಕೂತ್ಕೊಳ್ಳಿ ಇಂಥ ರತ್ತಗಂಬಳಿ ಮೇಲೆ ಕೂತ್ಕೊಂಡು ಅವರು ಕರೆಸಿದ ಮೇಲೆ ತಾಂಬೂಲ ತಗೊಂಬನ್ನಿ, ಈ ನನ್ನ ಬುಟ್ಟಿ ತುಂಬ ರತ್ನ ಹೌದು ಕಾಲು ಚಾಚ್ಕೊಂಡು ಕೊಡ್ಬೇಕು. ಅದೆಲ್ಲವನ್ನ 3 ಭಾಗ ಮಾಡಿ ರತ್ನಗಳನ್ನ ಕೋಲನ್ನು ಹೀಗಿಡ್ಕೊಂಡು 1 ರಿಂದ 1 ಮಣಿಯನ್ನು ತೋರಿಸುತ್ತಾಯಿ ಅಂತ ಹೇಳಿ ಅದರಲ್ಲಿ ಕೈ ಮುಗಿದುಕೊಂಡು, ಓ ನಿಮ್ಮ ಮನೆಯಲ್ಲಿ ಒಂದು ಅನಾಹುತ ಆಗಿದೆ, ನಿನ್ನೆ ದಿವಸ ನಿಮ್ಮ ಹುಡುಗಿ ಅಲ್ಲೆಲ್ಲೋ ಹೋಗಿದ್ಲು ಕಾಡಿಗೆ ತೋಟಕ್ಕೆ ಹೂ ತಗೊಂಬರೋಕೆ, ಅಲ್ಲೊಬ್ಬ ಪುರುಷನನ್ನು ನೋಡಿದ್ದಾಳೆ ಮೋಹಗೊಂಡಿದ್ದಾಳೆ, ಅವಳಿಗೇನು ಬೇರೆ ರೋಗ ಇಲ್ಲ, ಸುಮ್ಮನೆ ಕಪಿಲೇಶ್ವರನಿಗೆ ಅದು ಇದು ಕ್ಷೀರಾಭಿಷೇಕ ಮಾಡಿಸೋಕೆ ಹೋಗಬೇಡಿ, ಆ ಹುಡುಗಿನ ಕೇಳಿ. ಇನ್ನೊಂದು ಹೇಳ, ಆ ಹುಡುಗನೂ ಇವಳಲ್ಲಿ ಪ್ರೀತಿ ಇಟ್ಟಿದ್ದಾನೆ, ಈ ಹುಡುಗಿಯನ್ನು ಅವಳಿಗೆ ಕೊಟ್ಟು ಮದುವೆ ಆದಷ್ಟು ಬೇಗ ಮಾಡದೆ ಹೋದರೆ ತುಂಬ ತೊಂದರೆ ಆಗುತ್ತೆ, ಹುಡುಗಿ ಜೀವಿಗೆ ಅಪಾಯ ಅಂತ ಹೇಳಿ ಎರಡಿಕೆ ತಗೊಂಬನ್ನಿ ಅಂತ ಮತ್ತೆ ಎರಡಿಕೆಯಲ್ಲಿ ಚೆನ್ನಾಗಿ ಜಗದು ಅವ್ರಿಗೆ ಆಶೀರ್ವಾದವನ್ನು ಮಾಡಿ, ಆ ಕರೆಯ ಹುಡುಗಿನ ಏನಮ್ಮ ಹುಡುಗಿ ನಿನ್ನೆ ಅವನನ್ನು ನೋಡಿದೆಯಲ್ಲ, ಒಬ್ಬ ಕಿರಾತನನ್ನ ಕುದುರೆ ಮೇಲೆ ಕೂತಿದ್ದವನು, ಆ ಕುದುರೆಗೊಂದು ಕಲ್ಲು ಹೊಡೆದಿಯಲ್ಲ ನೀನು, ನಾ ಕುದುರೆ ಸತ್ತೋಯ್ತಲ್ಲ ನೋಡು, ನಾ ನೋಡಿದಾಗ ಹೇಳ್ತಾ ಇದ್ದೀನಿ ನನ್ನ ಕಣಿ ಸುಣ್ಣಾಗಿ ಹೋದಿಲ್ಲ, ದೇವತೆಗಳಿರ ದಿಕ್ಪಾಲಕರ ವನಪಾಲಕರೇ ಎಲ್ಲ ದೇವತೆಗಳೇ ಸಾಕ್ಷಿ ಹೇಳಿ ಆದಷ್ಟು ಬೇಗ ನೀವು ಹುಡುಗಿ ಕಲ್ಯಾಣ ನಿಶ್ಚಯ ಮಾಡತಕ್ಕದ್ದು ಅಂತ ಹೇಳಿ ಕೊರವಂಜಿ ನಮಸ್ಕಾರ ಮಾಡಿ ಹೊರಟಳು. ಒಂದು ರೌಂಡ್ ಬಂದು ಹೋಗಬೇಕು ಸ್ಟೇಜ್ ಮೇಲೆ, ಸಾಧ್ಯವಾದರೆ ನಾಟ್ಯಪೂರ್ಣವಾದ ರೀತಿಯಲ್ಲಿ ನಡ್ಕೊಂಡ್ಬರ್ಬೇಕು. ಇವತ್ತು ಕೊರವಂಜಿಯನ್ನೇ ಕರೆಸಿದ್ದೇವೆ ಅಂದ್ರೆ ನಾವು ನಿನ್ನೆ ಕಥೆಗೆ ಹೋಗಿದ್ದೇವೆ, ಅದಾದ ನಂತರದ ಮುಂದಿನ ಕೆಲಸ. ಇವತ್ತು 1/2 ಗಂಟೆ ಮುಂಚೆ ಆರಂಭವಾಗಿದ್ದ ಆರಬೇಕಾಗಿದ್ದ ಕೆಲಸ 1/2 ಗಂಟೆ ತಡವಾಗಿ ಆರಂಭವಾಗಿದೆ.
ವೆಂಕಟೇಶ್ವರನ ಕ್ಷಮೆಯನ್ನು ಕೇಳ್ತೇನೆ ನಾನು. ಇದು ಲಗ್ನ ಪತ್ರಿಕೆ ಮಹೋತ್ಸವದ ಸುದಿನ. ಆ ಕಥೆಯಲ್ಲಿಂದ ಆರಂಭವಾಗುತ್ತೆ. ಕೊರವಂಜಿ ಬೆಟ್ಟವನ್ನು ಹತ್ತಿ ಹೋಗುವುದರೊಳಗೆ ಈ ಕಡೆಯಲ್ಲಿ ಧರಣಿದೇವಿ ಯಜಮಾನರ ಕಿವಿ ಹಿಂಡಿದ್ದಾಳೆ. ಆಕಾಶರಾಜನನ್ನು ಕರೆದು, ನಮ್ಮ ಹುಡುಗಿಗೆ ಏನು ರೋಗ ಇಲ್ಲಂತೆ, ಅವಳು ಕಾಮಪೀಡಿತಳಾಗಿದ್ದಾಳೆ, ಅದು ಯಾವ ಪುರುಷನೋ ಏನು ಕಥೆಯೋ, ಧರ್ಮದೇವತೆ ಬಂದು ಹೇಳಿಬಿಟ್ಟಿದ್ದಾಳೆ ಇವತ್ತು, ಆದ್ರಿಂದ ಅವನಿಗೆ ಕೊಟ್ಟು ಮದುವೆ ಮಾಡೋದು. ಪುಳಿಂದಾಯಾಂ ಗದಾಯಾಂತು ಧರಣಿ ವಾಮಲೋಚನ ಪುತ್ರ ನಿಕೇತನಂ ಪ್ರಾಪ್ಯ ರುದಂತಿ ಭೃಷ ದುಃಖಿತ. ಮಗಳನ್ನು ಕೇಳಿದ್ಲು, ಎಲ್ಲ ನಿಜವೇನೆ ಅವಳು ಹೇಳಿದ್ದು? ಹೌದು ನಿಜ ಅಂತ ಒಪ್ಪಿಕೊಂಡವಳು. ತ್ವಯಾಜ್ಞಪ್ತಾಗಮಂ ಮಾತಃ ಪುಣ್ಯಾರಾಮಂ ಸಖೀಯುತ. ನೀನೇ ಹೇಳಿದೆ ಅಂತ ನಾನು ಅಲ್ಲಿ ತೋಟಕ್ಕೆ ಹೋಗಿದ್ದೆ, ಅಲ್ಲಿ ಹೀಗಾಯಿತು. ಸತ್ಯಂ ವದಾಮಿ ಮಾತರಿಯೋ ದೃಷ್ಟಪೂರ್ವೋ ಮಹಾಪ್ರಭು. ಅವನನ್ನು ಯಾವತ್ತೂ ನೋಡಿರಲಿಲ್ಲ, ಕುದುರೆ ಮೇಲೆ ಬಂದವನು. ತದ್ದರ್ಶನ ದೇವೋ ಮೇಧ್ಯ ಜಾಯತೆ ದೇಹ ಶೋಷಣಂ. ಅವನು ನೋಡಿದ ಮೇಲೆ ಪಡೆಯಬೇಕು ಅಂತ ಆಸೆ ಉಂಟಾಗಿ ನನ್ನ ಶರೀರ ಒಣಗ್ತಾ ಇದೆ ಒಣಗ್ತಾ ಇದೆ ಹೇಳಿ ಹೋಗಿದ್ಲು ಕೊರವಂಜಿ. ನಾ ಹೇಳೋ ಮಾತು ನಿಜ, ನಂಬಿ. ಹೇಗೆ ನಂಬೋದು ಅಂತ ಕೇಳಿದ್ವು ಧರಣಿದೇವಿ. ಹೆಣ್ಣನ್ನು ನಾವು ಕೊಡೋಕೆ ಸಿದ್ಧವಾಗಿದ್ದೆ, ಒಂದು ಯಾರು ಬಂದು ಕೇಳಬೇಕಲ್ಲ ಹಳೆ ಸಂಪ್ರದಾಯ ಅಂದಮೇಲೆ. ಈಗ ಬರ್ತಾಳೊಬ್ಬಳು ನೋಡಿ, ಆ ಕುದುರೆ ಸವಾರನ ಕಡೆಯಿಂದ ಒಬ್ಬಳು ಬರ್ತಾ ಇದ್ದಾಳೆ ಅಂತ ಹೇಳೋ ಹೊತ್ತಿಗೆ ಸರಿಯಾಗಿ ಧರಣಿದೇವಿ ಮಗಳ ಜೊತೆಯಲ್ಲಿ ಗಂಡನ ಜೊತೆಯಲ್ಲಿ ಮಾಡೋ ಹೊತ್ತಿಗೆ ಮಾತಾಡುವ ಹೊತ್ತಿಗೆ ಸರಿಯಾಗಿ ಬಕುಳ ಮಾಲಿಕೆ ಬಂದು ಪ್ರಸ್ತಾಪವನ್ನು ಮುಂದೆ ಇಡ್ತಾಳೆ. ಏ ತಸ್ಮಿನ್ನೇವ ಸಮಯೇ ಕನ್ಯಾಶ್ಚ ಬಹುಲಾನ್ವಿತಾ ಅಭಿಷಿಚ್ಚಾಪಿ ಅಗಸ್ತ್ಯೇಶಂ ಶಂಕರಂ ಬ್ರಾಹ್ಮಣೈ ಸಹ. ಇದೆಲ್ಲ ನಾನೇ ಹೇಳಿದ್ದೇನೆ. ಅವಳನ್ನು ಮಾತನಾಡಿಸಿದ್ರು, ಟ್ಯಾಲಿ ಆಯಿತು. ಕೊರವಂಜಿ ಹೇಳಿದ ಹಾಗೆ ಆಯ್ತಲ್ಲ, ಹೆಣ್ಣು ಕೇಳೋಕೆ ಬಂದಿದ್ದಾರೆ. ಯಾರಮ್ಮ ಹುಡುಗ ಕುದುರೆ ಮೇಲೆ ಕೂತಿದ್ದವನು? ವಾಸಃ ಪನ್ನಗ ಶೈಲೇ ಅಸ್ಯಾಹ ಸ್ವಾಮಿ ಶ್ರೀ ವೆಂಕಟೇಶ್ವರ. ಬೆಟ್ಟದೊಡೆಯ ಅವನು ಶೇಷಶೈಲಾಧಿಪ. ತದಾಜ್ಞಾಕಾರಿಕಾ ಕಾಚಿತ್ ನಾಮ್ನ ಬಕುಲ ಮಾಲಿಕ. ಅವನ ಅಪ್ಪಣೆ ಅಂತ ನಡೆಯುವಳು ನಾನು. ಆಜ್ಞಾಕಾರಿಕ ಜೀಯರಂತ ಹೇಳಲಿಲ್ಲ. ಭಗವಂತನ ಆಜ್ಞಾಧರರಿಗೆ ಜೀಯರ್ ಸ್ವಾಮಿಗಳು ಅಂತಾರೆ. ಪೆರಿಯ ಕೇಳ್ವಿ ಅಪ್ಪನ್, ಕೇಳ್ವಿ ಅಪ್ಪನ್, ತಿರುಪತಿ ಬೆಟ್ಟದ ಮೇಲೆ ಕೇಳ್ವಿ ಅಪ್ಪನ್. ಕೇಳ್ವಿ ಅಂದ್ರೆ ಏನ್ ಕೊಯ್ರಿ? ವೆಂಕಟೇಶ್ವರ ಏನಾರು ಕೇಳಬೇಕಾದ್ರೆ ಇವತ್ತೇನು ಲಾಡೂನಲ್ಲಿ ಮಿಸ್ಟೇಕ್ ಇದೆಯಲ್ಲ, ಜೀಯರ್ನ ಕೇಳಬೇಕು. ಶೆಡ್ಯೂಲ್ ಏನಾದ್ರು ವ್ಯತ್ಯಾಸ ಹೆಚ್ಚು ಕಮ್ಮಿ ಆಗೋದ್ರೆ ಜಿಯರ್ ವೆಂಕಟೇಶ್ವರನ ಕೇಳಬೇಕು. ಇವತ್ತು ಒತ್ತಡ ಇದೆಯಲ್ಲ, ಅಭಿಷೇಕ ತಡೆ ಆಗ್ಬೋದೇ. ಎವ್ ಎನ್ಕ್ವೈರಿ ರೆಫರ್ ಟು ದ ಸೀನಿಯರ್ ಮೋಸ್ಟ್ ಜಿಯರ್ ಸ್ವಾಮಿ. ಆ ಕೆಲಸ ಬಕುಳು ಬಾಲಕೆ ಮಾಡ್ತಾ ಇದ್ದಾಳೆ. ನಾಮ್ನ ಬಕುಲ ಮಾಲಿಕ ಅನಯ ಧರಣಿ ದೇವ್ಯ ಸನ್ನಿಧೋ ಮಮ ಕಿಂಚನ ಕಾರ್ಯಮಸ್ತೀತಿ ಕಥಿತಂ ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ. ಅವಳು ಧರಣಿದೇವಿ ಹೇಳಿದ್ದು, ನಮಗೂ ವರಾಪೇಕ್ಷೆ ಇದೆ, ಆದರೆ ಇದು ಘಟಿಸುವುದು ಹೇಗೆ? ಎರಡೂ ಕಡೆ ಕೂಡಬೇಕಲ್ಲ. ಅವನ ಗೋತ್ರ ಯಾವುದು? ದೇವಕೀ ಜನನೀ ತಸ್ಯ ಜನಕ ಶೂರನಂದನ ನಿಶಾಕರ ಕುಲೇ ತಸ್ಯ ನಾಮ ಕೃಷ್ಣ ಇತಿ ಸ್ಮೃತಂ ವಸಿಷ್ಠ ಗೋತ್ರೇ ಚ ಉತ್ಪತ್ತಿ ನಕ್ಷತ್ರಂ ಶ್ರವಣಂ ತಥಾ. ನನ್ನೇನೆ ಹೇಳಿದ್ದೇನೆ, ವೆಂಕಟಗಿರಿಯಲ್ಲಿ ವಾಸ ಮಾಡ್ತಾನೆ, ಅವನೇ ಪೂರ್ವದಲ್ಲಿ ಕೃಷ್ಣಾವತಾರ ಮಾಡಿದ್ದವನು. ಗೋತ್ರ ಗೀತ್ರ ಎಲ್ಲ ಹೇಳಿದರು. ಅಲ್ಲಿಂದ ಮುಂದಕ್ಕೆ ಕಥೆ ಬೆಳೀತಾ ಇದೆ. ಕನ್ಯಾರ್ಥಮಾಗತ ರಾಜನ್ನೇ ಗಂಡನಿಗೆ ಹೋಗಿ ಹೇಳಿದ್ಲು, ಇವಳು ಬಂದಿದ್ದಾಳೆ ಬಕುಲ ಮಾಲಿಕೆಯಂತೆ. ಆಕಾಶ ರಾಜ ಹೇಳ್ದ, ಅವಂಗೂ ಅದೇ ಬೇಕಾಗಿತ್ತು, ನಮ್ಮ ಹುಡುಗಿ ಬದುಕಿದ್ರೆ ಸಾಕು. ಅಹೋ ಮಂಗಲಮಸ್ಮಾಕಂ ಸಂಪ್ರಾಪ್ತಂ ಪೂರ್ವ ಪುಣ್ಯತಃ. ನಮ್ಮ ಪೂರ್ವ ಪುಣ್ಯದಂತೆ ಒಳ್ಳೆಯ ಹುಡುಗರೇ ಸಿಕ್ಕಿದ್ದಾನೆ. ಕೃಷ್ಣ ಆಗಿದ್ದವನು ದೇವಿಕಿ ಮಗ ಅಂದಮೇಲೆ ಕೇಳುವುದೇನು? ಅಸ್ಮಾಕಂ ಪಿತರ ಸರ್ವೇ ಕೃತಾರ್ಥ ಮುಕ್ತಿ ಭಾಗಿನ. ಸರಿಯಾದ ಕುಲಗೋತ್ರದಲ್ಲಿ ಹುಟ್ಟಿದ ಕನ್ಯೆಯನ್ನ ಸರಿಯಾದ ಕುಲಗೋತ್ರದ ಒಬ್ಬ ವರನಿಗೆ ಕೊಟ್ಟು ಕನ್ಯಾದಾನ ಮಾಡಿದರೆ ಆ ಕನ್ಯೆಯ ಹಿಂದೆ ತಂದೆಯ ಹಿಂದೆ ಏಳು ಜನ್ಮದ ಪೂರ್ವಜರು ಮುಂದೆ ಬರುವ ಏಳು ಜನರು ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ದಶಪೂರ್ವೇ ದಶಾಪರೆ ಹತ್ತು ಅಂತ ಹೇಳ್ತಾರೆ ಶಾಸ್ತ್ರಜ್ಞರು. ನಾವು ಏಳು ಅಂತ ಹೇಳ್ತೇವೆ, ಹತ್ತು ಏಳು ಹದಿನೇಳು ಮಾಡಿಕೊಳ್ಳಿ ಬೇಡ ಅಂತ ಹೇಳೋದೇನು?
ಕನ್ಯಾದಾನಕ್ಕೆ ಸಮಾನವಾದ ದಾನವೇ ಇಲ್ಲ ಲೋಕದಲ್ಲಿ. ಅದು ಬರೀ ಐಹಿಕ ಅಂತ ತಿಳ್ಕೋಬಾರದು, ಮುಕ್ತಿಗೆ ಸಾಧನವಾದದ್ದು. ಆದ್ದರಿಂದ ಆಯಿತು. ಕದಾ ಪಶ್ಯಾಮಿ ಕಲ್ಯಾಣಂ ವಧು ವರ ಸಮಾಗತಂ, ಅದಕ್ಕೆ ನಾವು ಸೇರಿರೋದು. ವಧು ವರರು ಪರಸ್ಪರ ಸೇರುವುದು ಹೇಗೆ? ಸಭರ್ತೃಕಾಂ ರಾಜಪುತ್ರೀಂ ರಾಜಸಿಂಹಾಸನೇ ಸ್ಥಿತಾಂ, ರಾಜಸಿಂಹಾಸನ ಬಂದಿದೆ ಭದ್ರವಾದ ಒಂದು ಮನೆಯಲ್ಲಿ. ಕದಾ ಪಶ್ಯಾಮಿ ನೇತ್ರಾಭ್ಯಾಂ, ಕಣ್ಣಿಂದ ಯಾವತ್ತು ನೋಡ್ಲಿ ನಾನು? ಬಂಧು ಮಂಡಲ ಮಧ್ಯ ನೃಪ ಪದ್ಮಾವತೀಂ ಪ್ರಾಹ ಸಾಂತ್ವಯನ್ನ ವಚಸಾಸುತ, ಮಗಳಿಗೆ ಧೈರ್ಯ ಹೇಳಿದ, ನಿನ್ನ ಇಚ್ಛೆ ಪೂರೈಸ್ತೇನೆ, ಹೆದರಬೇಡ. ಭದ್ರೇ ದುಃಖಂ ಮನಸ್ತಂತೆ ತ್ಯಜ ಶೀಘ್ರ ಮತಃ ಪರಂ, ಮನಸ್ಸಿನ ದುಃಖ ಬಿಟ್ಬಿಡು, ಒಳ್ಳೆ ಊಟ ಮಾಡು, ನೀರು ಕುಡಿ, ಏನೇನ್ ಬೇಕೋ ಒಳ್ಳೆ ವಸ್ತ್ರವನ್ನು ಧರಿಸು. ಹೃದಯೇ ತವ ಕಲ್ಯಾಣಿ, ಅದಕ್ಕೆ ಕಲ್ಯಾಣಿ ತಗೊಂಡಿದ್ ನಾನು. ಹೃದಯೇ ತವ ಕಲ್ಯಾಣಿ ಕಾಪೇಕ್ಷಾ ವರ್ತತೆ ತವ, ತಾಮದ್ಯಾಹಂ ಕರಿಷ್ಯಾಮಿ ನಾತ್ರ ಕಾರ್ಯ ವಿಚಾರಣ. ಅವಳು ಹೇಳಿದ್ದು ನಮ್ಮಮ್ಮ ಎಲ್ಲ ಹೇಳಿರ್ಬೇಕಲ್ಲ. ಆಯ್ತು, ಎಲ್ಲ ಆಯ್ತು, ಮುಂದಕ್ಕೆ ಏನ್ ಮಾಡಬೇಕು? ರಾಜೋವಾಚ, ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಧೀಮತೆ. ಮಹಾಬುದ್ಧಿವಂತ ಶ್ರೀನಿವಾಸ ಧೀಮತೆ, ಧಿಯೋ ಯೋನ ಪ್ರಚೋದನ, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದನೆ ಮಾಡೋನು ಬುದ್ಧಿ ಇದೆಯೇ ಇಲ್ವೇ? ಇವ ತೀರ್ಮಾನ ಆಗ್ಬೇಕು, ವೆಂಕಟೇಶ್ವರನ ಬುದ್ಧಿ ಇದೆಯೇ ಇಲ್ವೇ? ನಮನಿಗೆ ಬುದ್ಧಿ ಇಲ್ದೆ ನಮ್ಮನ್ನೆಲ್ಲ ಸೇರಿಸ್ತಾ ಇದ್ನೆ ಇಲ್ಲಿ. ಧೀ ಸ್ವರೂಪ ಅವನು, ಅದಕ್ಕೆ ಧೀರ ಅಂತ ಹೇಳ್ತೇವೆ ಅವನನ್ನ. ಜಗತ್ತನ್ನು ನಡೆಸುವವನು, ಆಯಾಸವಿಲ್ಲದವನು, ಸಂಕಲ್ಪ ಮಾತ್ರದಿಂದ ಏನನ್ನು ಮಾಡತಕ್ಕವನು. ಆದ್ರಿಂದ ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಇತ್ಯಾಶ್ವಾಸ್ಯ ಸುತಾಂ ರಾಜ ಪುತ್ರಂ ಇಂದ್ರ ನಿಕೇತನಂ. ವಸುದಾನನೆಂಬ ಮಗನನ್ನು ಪದ್ಮಾವತಿ ಹುಟ್ಟಿದ ಮೇಲೆ ತನಗೆ ಔರಸ ಪುತ್ರ ಹುಟ್ಟಿದ್ನಲ್ಲ ಅವನನ್ನು, ತೊಂಡಮಾನಂಚ ತನ್ನ ತಮ್ಮನನ್ನು ಇಬ್ಬರನ್ನು ಪ್ರೇಷಯ ಮಾಸ ರಾಜೇಂದ್ರ ಗುರುವಾನಯನ ಕಾಂಕ್ಷಯ. ಇಲ್ಲಿಂದ ಇವತ್ತು ಶುರು ಮಾಡ್ತಾ ಇದ್ದೇವೆ. ಗುರುಗಳನ್ನು ಕೇಳಬೇಕು. ಎಲ್ಲಪ್ಪ ಗುರುಗಳೆಲ್ಲಿದ್ದಾರೆ? ಇಲ್ಲಿ ಹತ್ತಿರದಲ್ಲಿದೆ ದೇವಲೋಕ ಅಲ್ವೇ, ವೆಂಕಟಾಚಲಕ್ಕೆ ತೀರ ಹತ್ತಿರದಲ್ಲಿದೆ. ಅಲ್ಲಿ ಹೋಗಿ ಬೃಹಸ್ಪತಿ ದೇವಗುರುಗಳನ್ನು ಕೇಳಿ ಈ ವಧುವರರ ಮದುವೆ ಮಾಡಬಹುದೇ, ಸರಿಯಾಗಿದೆಯೇ ಕುಲಗೋತ್ರ, ಸರಿಯಾಗಿದೆಯೇ ಯಾವತ್ತು ಮುಹೂರ್ತ ಇಡಬಹುದು ಕೇಳ್ಕೊಂಬ. ವಿಲಿಖ್ಯ ಪತ್ರಿಕಾಂ ರಾಜ ಪುತ್ರಿ ಕಲ್ಯಾಣ ಸೂಚಿಕಾಂ, ತಾನೇ ಒಂದು ಪತ್ರ ಬರೆದ, ನನ್ನ ಮಗಳಿಗೆ ಹೀಗೆ ಒಂದು ವರ ಸಿಕ್ಕಿದ್ದಾನೆ, ನಾನು ತಿಳಿದ ಮಟ್ಟಿಗೆ ಪೂರ್ವೋತ್ತರ ವಿಚಾರ ಮಾಡಿದ್ದೇನೆ, ನೀವು ದಯಮಾಡಿಸಿ. ಯಾಕೆ ಗುರುಗಳನ್ನು ಮುಂದಿಟ್ಟು ಮಾಡಬೇಕು, ಗುರುಗಳಲ್ಲಿ ಗುರು ಸಾರು ಹೋಮ ಅಂದ್ರೆ ಬೃಹಸ್ಪತಿ. ಬುದ್ಧ ಬೃಹಸ್ಪತಿ ಸ್ತುಲ್ಯ, ರಾಮಾಯಣದಲ್ಲಿ ರಾಮಚಂದ್ರನ ಬೃಹಸ್ಪತಿಗೆ ಸಮಬುದ್ಧಿಯಲ್ಲಿ ಅಂತ ಹೇಳ್ತಾರೆ. ಏನ್ ಮಹಾ ಬೃಹಸ್ಪತಿ ಅಂತ ಬೈಯುವಾಗಲೂ ಶಬ್ದವನ್ನು ಹೇಳ್ತೇವೆ ನೋಡಿ. ಬೃಹಸ್ಪತಿಗೆ ಸಂವಾದ ಬುದ್ಧಿವಂತರಿಲ್ಲ, ಅವರನ್ನು ಕೇಳಬೇಕು. ವಿಲಿಖ್ಯ ಪತ್ರಿಕಾಂ ರಾಜ ಪುತ್ರಿ ಕಲ್ಯಾಣ ಸೂಚಿಕಾಂ ಸಂಪ್ರೇಷಯಾಮಾಸ ತದಾ ಸ್ವಪುತ್ರೇ ಅಣವಿಯನ್ ನೃಪ. ಅಲ್ಲಿ ಹೋಯಿತು ದೇವಲೋಕಕ್ಕೆ. ಅವರು ಬಹಳ ಬುದ್ಧಿವಂತರು ಬೃಹಸ್ಪತ್ಯಾಚಾರ್ಯರು. ಸಗತ್ವ ವಾಯುವೇಗೇನ ಚಂದ್ರಾಂಶತ್ವಾತ್ ಭೂಮಿಪ ಅವಂದತ ಆನಂದಪೂರ್ಣೋ ಗುರುಂ ಇಂದ್ರಸ್ಯ ಚಕ್ಷಣಾತ್. ದೇವಲೋಕಕ್ಕೆ ಹೋಗಿ ಬೃಹಸ್ಪತಿ ನಮಸ್ಕಾರ ಮಾಡಿ ಆಯಿತು. ಸಪತ್ರಂ ರಾಜಪುತ್ರಂಚ ಸಮಾಲೋಕ್ಯಾಗತಂ ಗುರು. ರಾಜನ ಮಗನೇ ಬಂದಿದ್ದಾನೆ, ಆಹ್ವಾನ ಪತ್ರಿಕೆ ತಗೊಂಡು ಏನ್ ಮಾಡೋದು? ಪ್ರತಿಷ್ಠಾ ಪ್ಯಾಸನೇ ತಂಚ ದೇವಲೋಕದಲ್ಲಿ ಪೀಠದಲ್ಲಿ ಕೂರಿಸಿದ್ರು. ತೇನ ನೀತಾಂ ತದಾ ಶುಭಂ, ಪತ್ರವನ್ನು ಓದಿದ್ರು, ಇಂದ್ರನಿಗೆ ಓದಿದ್ರು. ಪಪಾಡಜ ಮಹಾರಾಜ ಪತ್ರಿಕಾಂ ಶುಭ ಸೂಚಿಕಾಂ ತಕ್ಷಣಾದಾಗ ಮದ್ರಾಜನ್ ರಾಜಾನಂ ಸಪುರೋಹಿತ ಪ್ರಾಪ್ತಂ ಪುರೋಹಿತಂ ದೃಷ್ಟ್ವಾ ಕೃತ್ವಾರ್ಚಾಂ ವಿಧಿಪೂರ್ವಕಂ ಕಾಲೋಚಿತಂ ವಾಚಯಿತ್ವಾ ವಂದಮಾನವು ವಾಚ ತವಾಜ್ಞಯ ಕರಿಷ್ಯಾಮಿ ವಿವಾಹಂ ದುಹಿತುರ್ ಮಮ. ಆ ಪತ್ರ ಓದ್ಕೊಂಡ್ರು. ಅದೆಲ್ಲ ಪತ್ರ ನೋಡ್ಬಿಟ್ಟು ಅಯ್ಯೋ ನಾ ಕೇಳೋದೇನು, ವೆಂಕಟೇಶ್ವರನ ಮದುವೆ ಅಂದ್ರೆ ನಮ್ದು ಆಕ್ಷೇಪ ಏನು ಬಂತು? ಅದ್ರ ಒಂದು ಸಫಲಂ ವೃಕ್ಷಮಾಶ್ರಿತ್ಯ ಅಜೀವಂತಿ ಭಾವೋಭವಿ ಅಮೃತದ ವಾಕ್ಯ. ಯಾವ ಮರದಲ್ಲಿ ಹಣ್ಣುಗಳು ಚೆನ್ನಾಗಿ ಬಿಟ್ಟಿರ್ತವೆಯೋ ಅದನ್ನು ಬಹಳಷ್ಟು ಪಕ್ಷಿಗಳು ಆಶ್ರಯ ಮಾಡ್ತವೆ. ಮನುಷ್ಯರು ಅದರ ಕೆಳಗೆ ವಾಸ ಮಾಡ್ತಾರೆ, ಹಣ್ಣು ತಗೊಳ್ತಾರೆ.
ತಥಾ ವಯಂಚ ಜೀವಾಮಃ ತವ ಭಾಗ್ಯಾವಲಂಬಿನ. ಹೇ ಮಹಾರಾಜ, ಆಕಾಶ ಮಹಾರಾಜ, ನೀನು ಹಣ್ಣು ಬೆಳೆದಿರುವಂತಹ ವೃಕ್ಷ ಪದ್ಮಾವತಿ ಎಂಬುದು ಹಣ್ಣು. ಅದು ವೆಂಕಟೇಶ್ವರನಿಗರ್ಪಿತವಾದರೆ ಈ ವೃಕ್ಷವನ್ನಾಶ್ರಯಿಸಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಲೋಕದಲ್ಲಿ. ಪದ್ಮಾವತಿ ಕಲ್ಯಾಣ ಮಹೋತ್ಸವದಲ್ಲಿ ನಾವೆಲ್ಲ ಜೀವ ಇಟ್ಕೊಂಡಿದ್ದೇವೆ, ಬದುಕುತ್ತೇವೆ. ಅಹಂ ಕದಾಚಿ ದೇವಾತ್ರ ಸಮಾಗಚ್ಚಾಮಿ ಭೂತಲಂ. ಆದರೆ ಈಗ ಬರೋಕ್ಕಾಗೋಲ್ಲ, ನನಗೆ ತುಂಬ ಬ್ಯುಸಿ ಇದೆ, ಬೇರೆ ಕಡೆ ಮದುವೆಗೆ ಹೋಗಬೇಕಾಗಿದೆ. ಪುರೋಹಿತರು ಸಿಕ್ಕೋದಿಲ್ಲ ಸುಲಭವಾಗಿ. ಇದು ಅಡ್ಡ ನೆಪ. ನಿಜವಾದ ನೆಪ ಯಾವುದು ಅಂದರೆ, ನಿಮ್ಮೂರಲ್ಲಿ ನಿಮ್ಮ ಪುರೋಹಿತರಿದ್ದಾರೆ, ಶುಕ್ರಾಚಾರ್ಯರು ಲಗ್ನಪತ್ರಿಕೆ ಬರೆಯುವರು, ಅವ್ರನ್ನ ಸ್ಕಿಪ್ ಮಾಡಿ ನಾನು ಬರಬಾರದು. ಎರಡು ಪುರೋಹಿತರು ಬಂದರೆ ಜಗಳ ಆಗುತ್ತೆ ಯಾವಾಗಲೂ. ಎರಡು ವೈದ್ಯರ ಜೀವ ಬುದ್ಧಿ ನೋಡ್ರಿ, ಬೃಹಸ್ಪತಿ ಬುದ್ಧಿ. ಅದು ನಿಮ್ಮ ಪುರೋಹಿತರನ್ನು ನೀವು ಮುಂದೆ ಇಟ್ಟು ಈ ಕೆಲಸವನ್ನು ಮಾಡಬೇಕು. ಅದು ನಡೀತಾ ಇರಲಿ, ನಾ ಬರ್ತೇನೆ. ನ ಜಾನಾಮಿ ತತ ಸಮ್ಯಕೆ ಶುಕ ಆಶ್ರಿತವಾನ ಸದಾ. ಶುಕಪುರಿಯಲ್ಲಿದ್ದಾನೆ. ಹಾಗಿದ್ರೆ ಆಕಾಶ ರಾಜ ಎಲ್ಲಿದ್ದ? ಶುಕಾಚಾರ್ಯರಿದ್ದದ್ದು ಶುಕಪುರಿ, ತಿರುಚುಹನೂರ್, ತಿರುಚಾನೂರ್. ಇದು ಅಗ್ರಹಾರ, 300 ಬ್ರಾಹ್ಮಣರಿದ್ದ ಅಗ್ರಹಾರ. ಆಕಾಶ ರಾಜ ಇದ್ದದ್ದಲ್ಲಿ ಯಾರು ಹೇಳ್ತೀರ ನೋಡೋಣ. ಶ್ರೀನಿವಾಸ ಮಂಗಾಪುರ ವೆಂಕಟೇಶ್ವರ ಸ್ವಾಮಿಯ ಮದುವೆ ಎಲ್ಲಿ ಆಯಿತೋ, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಂತ ಕೇಳಿರ್ಬೇಕು ತಾವೆಲ್ಲ. ಆ ಜಾಗದಲ್ಲಿ ಮದುವೆ ನಡೆದದ್ದು, ಅಲ್ಲಿಯೇ ಆಕಾಶ ರಾಜನ ರಾಜಧಾನಿ ಇದ್ದದ್ದು. ಅನೇಕರು ಆ ಕ್ಷೇತ್ರವನ್ನು ನೋಡೋದಿಲ್ಲ, ತಿರುಪತಿ ಸ್ವಾಮಿಗಿಂತ ಸ್ವಲ್ಪ ಎತ್ತರವಾಗಿದ್ದಾನೆ. ವೈಭವದಲ್ಲಿ ಏನೂ ಕಮ್ಮಿ ಇಲ್ಲ. ಟಿ ಬೋರ್ಡ್ ಅವರು ಚೆನ್ನಾಗಿ ನೋಡ್ತಾರೆ, ಆದ್ರೆ ಆ ಕಡೆ ಗಡಿಬಿಡಿಯಲ್ಲಿ ಯಾತ್ರೆ ಹೋಗೋರು ಲಕ್ಷ ಇಲ್ಲ. ಇವತ್ತು ಅದಕ್ಕೆ ಅದ್ರ ಹತ್ತಿರ ಇರೋ ಹಳ್ಳಿಗೆ ತಿಮ್ಮಾಪುರ, ತಿರುಮಲಾಪುರ ಅಂತ ಹೇಳ್ತಾರೆ. ಅದರ ದೂರದಲ್ಲಿ ಇನ್ನೊಂದು ಹಳ್ಳಿ ಇದೆ, ಅದು ಅಣ್ಣಮಾಚಾರ್ಯ ಸ್ವಾಮಿಗಳಿಗೆ ಪೂರ್ವದಲ್ಲಿ ದತ್ತ ಉಂಬಳಿ ಗ್ರಾಮವಾದದ್ದು. ಇವತ್ತಿಗೆ ಒಬ್ಬರು ವಶದಲ್ಲಿದೆ, ಟಿನಲ್ಲಿ ತೋರಿಸ್ತಾರೆ ಎಷ್ಟೋ ಕಡೆಯಲ್ಲಿ. ಆದ್ರೆ ನಿಮ್ಮ ಪುರೋಹಿತರಿಗೆ ಹೇಳಿ, ಪುರೋಹಿತರು ಅಂದ್ರೆ ಏನು, ಲಗ್ನ ಪತ್ರಿಕೆ ಬರೆಯೋದೇ ಕಾಲ ಕೂತಿದ್ದಾರೆ ಶುಕಾಚಾರ್ಯರು. ಅವರು ಮೋಕ್ಷ ಅದರಲ್ಲಾಗಬೇಕು, ಪದ್ಮಾವತಿ ಕಲ್ಯಾಣ ಆದ್ಮೇಲೆ ಅವರು ಮೋಕ್ಷಕ್ಕೆ ಹೋಗಬೇಕು, ಅವ್ರಿಗೆ ನೀವು ಹೇಳಿ ಅಂತ ಹೇಳಲಾಗಿ. ಏವ ಮುಕ್ತೋಥ ಗುರುಣ ಭ್ರಾತರಂ ಬ್ರಾಹ್ಮಣ ಪ್ರಿಯಂ ಸಂಧಿ ದೇಶ ಮಹಾರಾಜ ಕಳಿಸ್ಕೊಟ್ಬಿಟ್ರು. ತೊಂಡಮಾನ್ ಮಹಾರಾಜ ಕೆಳಗೆ ಬಂದ. ಶೃಣುತಾಪದ ಶಾರ್ದೂಲಾವಚನಂ ರಾಜಭಾಷಿತಂ ಪದ್ಮಾವತಿ ವಿವಾಹಾರ್ಹ ಸಂಪನ್ನ ಗುರು ಪೂಜಿತ. ಶುಕಾಚಾರ್ಯರ ಹತ್ರ ಬಂದ್ರೆ ಇವರೆಲ್ಲ ಸೇರ್ಕೊಂಡು ಹಣ್ಣು ಕಾಯಿ ತಗೊಂಡು, ಶುಕಾಚಾರ್ಯರೇ, ಬೃಹಸ್ಪತಿ ಆಜ್ಞೆ ಆಗಿದೆ, ನೀವು ತಪಸ್ಸು ಮಾಡಿದ ಕ್ಷೇತ್ರ, ದಯವಿಟ್ಟು ನಮ್ಮ ಅರಮನೆಗೆ ದಯಮಾಡಿಸಿ ಪದ್ಮಾವತಿ ವಿವಾಹವನ್ನ ನಡೆಸಿಕೊಡುವುದಾಗಿ, ವೆಂಕಟೇಶ್ವರನಿಗೆ ಧಾರೆ ಎರೆಯುವುದು ನಾವು ಸಂಕಲ್ಪ ಮಾಡಿರುವುದಾಗಿ, ಎಲ್ಲಿ ನೀವು ಲಗ್ನ ಪತ್ರಿಕೆಯನ್ನು ಬರೆದುಕೊಡಬೇಕು ಅಂತೇಳಿ ಅತ್ಯಂತ ವೈಭವಪೂರ್ವಕವಾಗಿ ಪದ್ಮಾವತಿಯನ್ನು ಪರಿವಾರವನ್ನು ಕರೆದುಕೊಂಡು ತೊಂಡಮಾನ್ ಮಹಾರಾಜ ಶುಕಾಚಾರ್ಯ ಕರೆಕೊಂಡು ಲಗ್ನ ಪತ್ರಿಕಾ ನಡೆಯುವ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಪದ್ಮಾವತಿಯ ಕಡೆಯವರು ದಯ ಮಾಡಿಸ್ತಾ ಇದ್ದಾರೆ. ಯದಾಜು ಸ್ವಸ್ತಿ ನ ಇಂದ್ರೋ ಬದ್ಧಸ್ತವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನ ತಾರ್ಚೋ ಪರಿಷ್ಟನೇಮಿಃ ಸ್ವಸ್ತಿ ನ ಬೃಹಸ್ಪತಿರ್ದದಾದು. ಓಂ ಶಾಂತಿ ಶಾಂತಿ ಶಾಂತಿಃ.
ಕೊಡ್ತೀವಿ ಫ್ರಂಟ್ ಲೈನ್ನಲ್ಲಿ ಬರೀ ಹೆಂಗ್ಸ್ಬೇಕು. ಪದ್ಮಾವತಿ ದಿಬ್ಬಣದವರೆಲ್ಲ ಬಂದಿದ್ದಾರೆ, ಕಣ್ ತುಂಬ ನೋಡಿ ಸಂತೋಷಪಡಿ. ಶುಕಾಚಾರ್ಯದೇಗ ಮೇಲೆ ಕೂತಿದ್ದಾರೆ ಪೇಟ ಧರಿಸಿಕೊಂಡು, ಮೂಗು ಮಾತ್ರ ಗಿಣಿ ಮೂಗಿಲ್ಲ ಅಷ್ಟೇ. ನಿನ್ನೆ ತನಕ ವ್ಯಾಸರಾಗಿದ್ದವು, ಇವತ್ತು ಶುಕಾಚಾರ್ಯರು, ನೀವು ನಂಬಬೇಕು. ಈಗ ಲಗ್ನ ಪತ್ರಿಕೆಯನ್ನ ಪದ್ಮಾವತಿ ದೇವಿಯನ್ನ ಕೊಟ್ಟು ವೆಂಕಟೇಶ್ವರನಿಗೆ ಮದುವೆ ಮಾಡುವುದಾಗಿ ಆಕಾಶ ರಾಜ ಬರೆದು ಕೊಟ್ಟ ಲಗ್ನ ಪತ್ರಿಕೆ ಇದೋ ಕೈಯಲ್ಲಿ ಬರೆದಾಗಿದೆ. ಅರ್ಚನೆ ಮಾಡ್ತೇನೆ. ವೆಂಕಟೇಶ್ವರ ಮತ್ತು ಲಕ್ಷ್ಮೀದೇವಿಯ ಕುರಿತು ಒಂದು ಸಣ್ಣ ಅಷ್ಟೋತ್ತರವನ್ನು ಅರ್ಚನೆ ಮಾಡ್ತೇನೆ, ಆಮೇಲೆ ವಾಚನ ಮಾಡ್ತೇನೆ. ಇದೆಲ್ಲ ರೆಕಾರ್ಡಿಗೆ ಬರುವುದರಿಂದ ತಾವು ಭಕ್ತಿಯಿಂದ ಕೇಳಬೇಕು. ಓಂ ಶ್ರೀ ವೆಂಕಟೇಶಾಯ ನಮಃ, ಓಂ ಶ್ರೀನಿವಾಸಾಯ ನಮಃ, ಓಂ ಲಕ್ಷ್ಮೀಪತಯೇ ನಮಃ, ಓಂ ಅನಾಮಯಾಯ ನಮಃ, ಓಂ ಅಮೃತಾಂಶಾಯ ನಮಃ, ಓಂ ಜಗದ್ವಂದ್ಯಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಶಾಶ್ವತಾಯ ನಮಃ, ಓಂ ಪ್ರಭವೇ ನಮಃ, ಓಂ ಶೇಷಾದ್ರಿನಿಲಯಾಯ ನಮಃ, ಓಂ ದೇವಾಯ ನಮಃ, ಓಂ ಕೇಶವಾಯ ನಮಃ, ಓಂ ಮರುಸೂದನಾಯ ನಮಃ, ಓಂ ಅಮೃತಾಯ ನಮಃ, ಓಂ ಮಾಧವಾಯ ನಮಃ, ಓಂ ಕೃಷ್ಣಾಯ ನಮಃ, ಓಂ ಶ್ರೀ ಹರಿಯೇ ನಮಃ, ಓಂ ಜ್ಞಾನ ಪಂಜರಾಯ ನಮಃ, ಓಂ ಶ್ರೀವತ್ಸವಕ್ಷಸೇ ನಮಃ, ಓಂ ಸರ್ವೇಶಾಯ ನಮಃ, ಓಂ ಗೋಪಾಲಾಯ ನಮಃ, ಓಂ ಪುರುಷೋತ್ತಮಾಯ ನಮಃ, ಓಂ ಗೋಪೀಶ್ವರಾಯ ನಮಃ, ಓಂ ಪರಂಜ್ಯೋತಿಷೇ ನಮಃ, ಓಂ ವೈಕುಂಠಪತಿಯೇ ನಮಃ, ಓಂ ಅವಿಯಾಯ ನಮಃ, ಓಂ ಸುಧಾತನವೇ ನಮಃ, ಓಂ ಯಾದವೇಂದ್ರಾಯ ನಮಃ, ಓಂ ನಿತ್ಯ ಯೌವನ ರೂಪವತೇ ನಮಃ, ಓಂ ಚತುರ್ವೇದಾತ್ಮಕಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಅಚ್ಯುತಾಯ ನಮಃ, ಓಂ ಪದ್ಮನೀಪ್ರಿಯಾಯ ನಮಃ, ಓಂ ಧರಾಪತಿಯೇ ನಮಃ, ಓಂ ಸುರಪತಿಯೇ ನಮಃ, ಓಂ ನಿರ್ಮಲಾಯ ನಮಃ, ಓಂ ದೇವಪೂಜಿತಾಯ ನಮಃ, ಓಂ ಚತುರ್ಭುಜಾಯ ನಮಃ, ಓಂ ಚಕ್ರಧರಾಯ ನಮಃ, ಓಂ ತ್ರಿಧಾಮ್ನೇ ನಮಃ, ಓಂ ತ್ರಿಗುಣಾಶ್ರಿಯಾಯ ನಮಃ, ಓಂ ನಿರ್ವಿಕಲ್ಪಾಯ ನಮಃ, ಓಂ ನಿಷ್ಕಳಂಕಾಯ ನಮಃ, ಓಂ ನಿರಾತಂಕಾಯ ನಮಃ, ಓಂ ನಿರಂಜನಾಯ ನಮಃ, ಓಂ ನಿರಾಭಾಸಾಯ ನಮಃ, ಓಂ ನಿತ್ಯತೃಪ್ತಾಯ ನಮಃ, ಓಂ ನಿರ್ಗುಣಾಯ ನಮಃ, ಓಂ ನಿರುಪದ್ರವಾಯ ನಮಃ, ಓಂ ಗದಾಧರಾಯ ನಮಃ, ಓಂ ಶಾರಂಗಪಾಣಿಯೇ ನಮಃ, ಓಂ ನಂದಕಿನೇ ನಮಃ, ಓಂ ಶಂಖಧಾರಕಾಯ ನಮಃ, ಓಂ ಅನೇಕಮೂರ್ತಿಯೇ ನಮಃ, ಓಂ ಅವ್ಯಕ್ತಾಯ ನಮಃ, ಓಂ ಕಟಿಹಸ್ತಾಯ ನಮಃ, ಓಂ ವರಪ್ರದಾಯ ನಮಃ, ಓಂ ಅನೇಕಾತ್ಮನೇ ನಮಃ, ಓಂ ದೀನಬಂಧವೇ ನಮಃ, ಓಂ ಆರ್ತಲೋಕಾಭಯಪ್ರದಾಯ ನಮಃ, ಓಂ ಆಕಾಶರಾಜವರಪ್ರದಾಯ ನಮಃ, ಯೋಗಿ ಹೃತ್ಪದ್ಮ ಮಂದಿರಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ಜಗತ್ಪಾಲಾಯ ನಮಃ, ಓಂ ಪಾಪಘ್ನಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ಶಿಂಶುಮಾರಾಯ ನಮಃ, ಓಂ ಜಟಾಮಕುಟಶೋಭಿತಾಯ ನಮಃ, ಓಂ ಶಂಖ ಮಧ್ಯೋಲ್ಲಸನ್ ಮಂಜ ಕಿಂಜ ಕಿಂಜನಾಡ್ಯ ಕರಂಡಕಾಯ ನಮಃ, ಓಂ ನೀಲಮೇಘಶ್ಯಾಮತನವೇ ನಮಃ, ಓಂ ಬಿಲ್ವಪತ್ರಾರ್ಚನ ಪ್ರಿಯಾಯ ನಮಃ, ಓಂ ಜಗದ್ವ್ಯಾಪಿನೇ ನಮಃ, ಓಂ ಜಗತ್ಕರ್ತೇ ನಮಃ, ಓಂ ಜಗತ್ಪತೇ ನಮಃ, ಓಂ ಚಿಂತಿತಾರ್ಥಪ್ರದಾಯ ನಮಃ, ಓಂ ಜಿಷ್ಣುವೇ ನಮಃ, ಓಂ ದಶರೂಪವತೇ ನಮಃ, ಓಂ ದೇವಕೀನಂದನಾಯ ನಮಃ, ಓಂ ಶೌರ್ಯೇ ನಮಃ, ಓಂ ಹಯಗ್ರೀವಾಯ ನಮಃ, ಓಂ ಜನಾರ್ದನಾಯ ನಮಃ, ಓಂ ಕನ್ಯಾಶ್ರವಣ ತಾರೇಜ್ಯಾಯ ನಮಃ, ಓಂ ಪೀತಾಂಬರಧರಾಯ ನಮಃ, ಓಂ ಅನಘಾಯ ನಮಃ, ಓಂ ವರ್ಮಾಲನೇ ನಮಃ, ಓಂ ಪದ್ಮನಾಭಾಯ ನಮಃ,
ಓಂ ಮೃಗಯಾಸಕ್ತ ಮಾನಸಾಯ ನಮಃ, ಓಂ ಅಶ್ವಾರೂಢಾಯ ನಮಃ, ಓಂ ಖಡ್ಗಧಾರಿಣೇ ನಮಃ, ಧನಾರ್ಜನ ಸಮುದ್ರಾಯ ನಮಃ, ಕನಸಾರಸನ್ ಮಧ್ಯ ಕಸ್ತೂರಿ ತಿಲಕೋಜ್ವಲಾಯ ನಮಃ, ಓಂ ಸಚ್ಚಿದಾನಂದ ರೂಪಾಯ ನಮಃ, ಓಂ ಜಗನ್ಮಂಗಳದಾಯಕಾಯ ನಮಃ, ಓಂ ಯಜ್ಞರೂಪಾಯ ನಮಃ, ಓಂ ಯಜ್ಞ ಭೋಕ್ತೃ ನಮಃ, ಓಂ ಚಿನ್ಮಯಾಯ ನಮಃ, ಓಂ ಪರಮೇಶ್ವರಾಯ ನಮಃ, ಓಂ ಪರಮಾರ್ಥಪ್ರದಾಯ ನಮಃ, ಓಂ ಶಾಂತಾಯ ನಮಃ, ಓಂ ಶ್ರೀಮತೇ ನಮಃ, ಓಂ ದೋರ್ದಂಡ ವಿಕ್ರಮಾಯ ನಮಃ, ಓಂ ಪರಾತ್ಪರಾಯ ನಮಃ, ಓಂ ಪರಬ್ರಹ್ಮಣೇ ನಮಃ, ಓಂ ಶ್ರೀವಿಭವೇ ನಮಃ, ಓಂ ಜಗದೀಶ್ವರಾಯ ನಮಃ, ಓಂ ಶ್ರೀ ಭಕ್ತಾಭೀಷ್ಟವರಪ್ರತಾಯ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ಕರ್ಪೂರ್ಣಿರಾಜನಂ ಸಮರ್ಪಯಾಮಿ. ಇನ್ನೊಂದು ಲಗ್ನ ಪತ್ರಿಕೆ ವೆಂಕಟೇಶ್ವರ ಸ್ವಾಮಿಯೇ ಬರೆದು ಅದನ್ನು ಆಕಾಶರಾಜನಿಗೆ ಸಮರ್ಪಿಸಿದ ಪತ್ರಿಕೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆಗಲಿ ಜೋಗ್ನಿ ಭೋತ್ರಂ ಜುಹೋತಿ ಯಥಾ ಕಲಮೈ ದೇದುಂ ದೇಸ್ಥೈ ತರ್ಪಯತಿ ಏವಂ ಅಗ್ನಿ ಭೋತ್ರಿ ಯಜಮಾನಂ ದರ್ಪಯತಿ ತೃಪ್ಯತಿ ದಜಜ ಪಶುಭಿಃ ಸ್ವಸವರ್ಗಂ ಲೋಕಂ ಜಾನಾತಿ ಪಶ್ಚದಿ ಪುತ್ರಂ ಪಶ್ಚದಿ ಪೌತ್ರಂ ತತ್ತಜಜ ಪಶುಭಿರ್ಮಿಥುನೈತ್ಯಾಜತೆ ಯಶ್ಚೈವಂ ವಿದುಷೋಗ್ನಿ ಭೋತ್ರಂ ಜಕ್ವತಿ ಊಚೈನ ದೇತಂ ವೇದ. ಲಗ್ನ ಪತ್ರಿಕಾ ಮಹೋತ್ಸವ ಶುಭವಾಗಲಿ, ತಥಾಸ್ತು ಅಂತ ಹೇಳಿ ಎಲ್ಲರೂ ನಿರ್ವಿಘ್ನವಾಗಿ ನಡೆಯಲಿ. ಇದು ಒಂದು ಅಂಶವಾಯಿತು. ಈಗ ಲಗ್ನ ಪತ್ರಿಕೆಯನ್ನು ಈಗಲೇ ಓದುವುದಕ್ಕೆ ಬದಲಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ಬಿಜು ಮಾಡಿಸಿ ಆಮೇಲೆ ಆ ಲಗ್ನ ಪತ್ರಿಕೆಗೂ ಪೂಜೆ ಮಾಡಿ ಅವರನ್ನೆಲ್ಲ ಗೌರವಿಸಿ ವಧುವರನ್ನು ಪರಸ್ಪರರಾಗಿ ಎದುರುಗೊಂಡು ಗೌರವಿಸುವಂತೆ ಮಾಡಿ ಆಮೇಲೆ ಈ ಶುಕಾಚಾರ್ಯ ಎರಡೂ ಪತ್ರಿಕೆಗಳನ್ನು ಓದಿ ಅದರ ಅರ್ಥವನ್ನು ತಮಗೆ ತಿಳಿಸಿ ಇನ್ನೊಂದು ಆರತಿಯನ್ನು ಮಾಡಿಸಿ ಮುಂದಿನ ಕಾರ್ಯಕ್ರಮ ನಡೆಸೋಣ. ಈ ಲಗ್ನ ಪತ್ರಿಕೆಯನ್ನು ಶುಕಾಚಾರ್ಯರು ಬರೆದು ಸಕಲ ಪರಿವಾರ ಸಮೇತರಾಗಿ ಆಕಾಶರಾಜನ ಮಂತ್ರಿ ಪುರೋಹಿತ ಪರಿವಾರ ಸಮೇತರಾಗಿ ಶುಕಾಚಾರ್ಯರೇ ಸ್ವಯಂ ಹೋಗಿ ಬೆಟ್ಟದ ಮೇಲೆ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸ್ತಾರೆ. ಅದನ್ನು ಕೇಳಿ ಸ್ವಾಮಿ ತುಂಬಾ ಸಂತೋಷಪಟ್ಟು ಇದೋ ನಾನು ಬರ್ತೇನೆ ಅಂತ ಹೇಳಿ ಶ್ರೀನಿವಾಸ ಮಂಗಾಪುರಕ್ಕೆ ಬಂದು ತಾನು ಕೂತುಕೊಂಡು ಲಗ್ನ ಪತ್ರಿಕೆಯನ್ನು ಬರೆಯುವ ಸಂದರ್ಭ ಇದೋ ವೆಂಕಟೇಶ್ವರ ಸ್ವಾಮಿ ದಯಮಾಡಿಸ್ತಾ ಇದ್ದಾನೆ. ಗಂಡಿನ ಕಡೆ ಗಂಡಿನ ಕಡೆ ಒಬ್ಬರು ಒಂದು ಜೋಡಿ ಸ್ವಾಗತ ಮಾಡಿ ಕರ್ಕೊಂಡ್ಬರ್ಲಿ. ಯಾರು ಹಾಕಿ ವಾದ್ಯ ನಿಲ್ಸ್ಬೇಡಿ. ವಾದ್ಯ ವಾದ್ಯ ಕೃಷ್ಣ ವಾದ್ಯ ಕೃಷ್ಣ 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 ಸ್ವಾಗತ ಕೃಷ್ಣ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಕೃಷ್ಣ ಕೃಷ್ಣ
పుమాన్ పుత్రో జాయతే విందతే వస్పత విశ్వే సపాయేదతే గృహ ఆశీర్దాయ దంపతి వామమస్తుత మరుస్తో రాయస్త జగాగుం సపోకచ సుమకశ్చ మాద ఇంద్ర ఆశిరకుం సహ కుంభ్యాదాత్. ఈగ వధూవరర సమాగమవగిదే. ಅವರು ಪರಸ್ಪರ ಹಾರಗಳನ್ನು ಯಾರ್ಯಾರಿಗೆ ಅವರು ಅತಿಥಿಗಳು ಸಮರ್ಪಿಸಬೇಕೋ ಆ ಕಾರ್ಯಕ್ರಮ ಮಾಡಿಬಿಡಿ. ಅದಾದ್ಮೇಲೆ ಲಗ್ನ ಪತ್ರಿಕೆ ಸ್ವಾಗತದ ಕಾರ್ಯಕ್ರಮ ಒಂದಂಶ ಮುಗಿಯಲಿ. ಅತಿಥಿಗಳಿಗೆ ಹಾರ ಸಮರ್ಪಣೆ, ಇವರ ಕಡೆಯಿಂದ ಅವರಿಗೆ, ಅವರ ಕಡೆಯಿಂದ ಇವರಿಗೆ, ಒಂದು ಕಡೆಯಿಂದ ಶುರು ಮಾಡಿ. ಮೊದಲು ವರನ ಕಡೆಯವರಿಗೆ ಹಾರಗಳನ್ನು ಹಾಕಿ, ಆಮೇಲೆ ವಧು ಕಡೆಗೆ ಅವರ ಕಡೆ ಒಬ್ಬರಿಂದ ಹಾಕಿಸಿ, ಪದ್ಮಾವತಿಯನ್ನ ಬೆಳೆಸಿದ ತಾಯಿ ತಂದೆಯರು ಬಂದಿದ್ದಾರೆ ನೋಡಿ, ಆಕಾಶರಾಜರು ಬಂದಿದ್ದಾರೆ, ಧರಣಿದೇವಿ ಬಂದಿದ್ದಾರೆ, ಅವ್ರನ್ನೆಲ್ಲ ನೋಡಿ ಸಂತೋಷಪಡಿ. ಆ ಕಡೆ ವೆಂಕಟೇಶ್ವರನ ಜೊತೆಯಲ್ಲಿ ಎಲ್ಲ ದೇವತೆಗಳು ಬಂದಿದ್ದಾರೆ. ಕೊರವಂಜಿನ ಬಿಡು ಹಾಗಿಲ್ವಲ್ಲ, ರೂಪಾಂತರ. ವೆಂಕಟೇಶ್ವರ ಅವತಾರ, ಕೊರವಂಜಿ ಅವತಾರ. ಹಾರಿಗೆ ವಧುವಾಗ್ವೆಯಮ್ಮ, ಹಾರಿಗೆ ವಧುವಾಗ್ವೆಯಮ್ಮ, ಕ್ಷೀರಾಬ್ಧಿ ಕನ್ನಿಗೆ ಶ್ರೀ ಮಹಾಲಕ್ಷ್ಮೀ, ಹಾರಿಗೆ ವಧುವಾಗ್ವೆಯಮ್ಮ. ಶರದಿ ಬಂಧದ ರಾಮ ಚಂದ್ರಮೂರ್ತಿಗೋ, ಪರಮಾತ್ಮ ಅನಂತ ಪದ್ಮನಾಭಗೋ. ಶರದಿ ಬಂಧದ ರಾಮಚಂದ್ರಮೂರ್ತಿಗೋ, ಪರಮಾತ್ಮ ಅನಂತ ಪದ್ಮನಾಭಗೋ. ಸರಸಿ ಜನಾಭ ಶ್ರೀ ಜನಾರ್ದನ ಮೂರ್ತಿಗೋ, ಸರಸಿ ಜನಾಭ ಶ್ರೀ ಜನಾರ್ದನ ಮೂರ್ತಿಗೋ. ಉಭಯ ಕಾವೇರಿ ರಂಗ ಪಟ್ಟಣದ ರಸಗೋ, ಹಾರಿಗೆ ವಧುವಾಗ್ವೆಯಮ್ಮ. ಚಲುವ ಮುರುತಿ ಬೇಲೂರ ಚನ್ನಿಗರಾಯಗೋ, ಕೆಳದಿ ಕೆಳೆ ಉಡುಪಿ ಶ್ರೀಕೃಷ್ಣ ಮೂರುತಿಗೋ. ಚಲುವ ಮುರುತಿ ಬೇಲೂರ ಚನ್ನಿಗರಾಯಗೋ, ಕೆಳದಿ ಕೆಳೆ ಉಡುಪಿ ಶ್ರೀಕೃಷ್ಣ ಮೂರುತಿಗೋ. ಇಳೆಯೊಳು ಪಾಂಡುರಂಗ ವಿಠಲರಾಯಗೋ, ನಳಿನಾಕ್ಷಿ ಪೇಳಮ್ಮ ಬದರಿ ನಾರಾಯಣಗೋ, ಹಾರಿಗೆ ವಧುವಾಗ್ವೆ ಎಮ್ಮ. ಮಲಯ ಜಗಂಧಿ ಬಿಂದು ಮಾಧವರಾಯನಿಗೋ, ಸುಲಭದ ದೇವರು ಪುರುಷೋತ್ತಮಗೋ. ಮಲಯ ಜಗಂಧಿ ಬಿಂದು ಮಾಧವರಾಯನಿಗೋ, ಸುಲಭದ ದೇವರು ಪುರುಷೋತ್ತಮಗೋ. ಫಲದಾಯಕ ನಿತ್ಯ ಮಂಗಳ ನಾಯಕಗೋ, ಚೆಲುವೆ ನಾಚದೆ ಬೇಳು
ಶ್ರೀ ವೆಂಕಟೇಶ ಗೋ ಆರಿಗೆ ವಧುವಾಗ್ವೇಯಮ್ಮ ವಾಸವಾರ್ಚಿತ ಕಂಚಿ ವರದರಾಜನಿಗೋ ಸುರಾರಿ ಮುಕ್ತ ಶಶಿ ವರದನಿಗೋ ವಾಸವಾರ್ಚಿತ ಕಂಚಿ ವರದರಾಜನಿಗೋ ಅಸುರಾರಿ ಮುಕ್ತ ಶಶಿ ವರದನಿಗೋ ಶೇಷಶಾಯಿಯಾದ ಶ್ರೀಮನ್ನಾರಾಯಣ ಗೋ ಶೇಷಶಾಯಿಯಾದ ಶ್ರೀಮನ್ನಾರಾಯಣ ಗೋ ಸಾಸಿರ ನಾಮದೊಡೆಯ ಅಡಗಿರೀಶ ಗೋ ಸಾಸಿರ ನಾಮದೊಡೆಯ ಅಳಗಿರೀಶ ಗೋ ಯಾರಿಗೆ ವಧುವಾಗ್ವೇಯಮ್ಮ ಆರಿಗೆ ವಧುವಾಗ್ವೇಯಮ್ಮ ಶರಣಾಗತ ರಕ್ಷಕ ಸಾರಂಗ ಪಾಣಿಗೋ ಶರಣಾಗತ ರಕ್ಷಕ ಸಾರಂಗ ಪಾಣಿಗೋ ವರಗಳ ನೀವ ಶ್ರೀನಿವಾಸ ಗೋ ಶರಣಾಗತ ರಕ್ಷಕ ಸಾರಂಗ ಪಾಣಿಗೋ ವರಗಳ ನೀವ ಶ್ರೀನಿವಾಸ ಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರ್ತಿ ಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರ್ತಿ ಗೋ ಸ್ಥಿರವಾಗಿ ಪುರಂದರ ಸ್ಥಿರವಾಗಿ ಪುರಂದರ ವಿಠಲ ರಾಯ ಗೋ ಸ್ಥಿರವಾಗಿ ಪುರಂದರ ವಿಠಲ ರಾಯ ಗೋ ಆರಿಗೆ ವಧುವಾಗ್ವೇಯಮ್ಮ ಆರಿಗೆ ವಧುವಾಗ್ವೇಯಮ್ಮ ಆರಿಗೆ ವಧುವಾಗ್ವೇಯಮ್ಮ ಆರಿಗೆ ವಧುವಾಗ್ವೇಯಮ್ಮ ಯಾರಿಗೆ ವಧುವಾಗುವೆ ಪ್ರಶ್ನೆಯೇ ಇಲ್ಲ. ವೆಂಕಟೇಶ್ವರನಿಗೆ ಬಹಳ ಸೊಗಸಾದ ಹಾಡು, ದಾಸರ ಹಾಡು. ಈಗ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನನಾಗಿ ಪೂರ್ವ ನಿಶ್ಚಿತ ರೀತಿಯಲ್ಲಿ ಪದ್ಮಾವತಿಯನ್ನು ಪಾಣಿಗ್ರಹಣ ಮಾಡುವುದಾಗಿ ತಾನೇ ತನ್ನ ಹಸ್ತದಿಂದ ಬರೆದುಕೊಟ್ಟ ಲಗ್ನ ಪತ್ರಿಕೆ ನನ್ನ ಕೈಯಲ್ಲಿ, ಶುಕಾಚಾರ್ಯನಾದ ನನ್ನ ಕೈ ಸೇರಿದೆ. ಈಗ ತಾವು ಅದನ್ನೆಲ್ಲ ನಂಬಬೇಕು. ಈಗ ಲಗ್ನ ಪತ್ರಿಕೆಗೆ ಪೂಜೆ. ಇದು ಪದ್ಮಾವತಿ ಅಮ್ಮನವರ ಅಷ್ಟೋತ್ತರ, ಅದು ಲಕ್ಷ್ಮೀ ಅಷ್ಟೋತ್ತರ ರೂಪದಲ್ಲಿ ಮಾಡಿ ಅರ್ಚಿಸಿ ಆಮೇಲೆ ಎರಡೂ ಲಗ್ನ ಪತ್ರಿಕೆಗಳನ್ನು ಓದಿ ಅರ್ಥ ಹೇಳಿದ ಮೇಲೆ ಉಭಯ ಕಡೆಯ ವಧುವರರ ಬಂಧು ಬಳಗದವರು ತಾಂಬೂಲಗಳನ್ನು ಅದಲು ಬದಲಿ ಮಾಡಿಕೊಳ್ತಾರೆ. ಅದಾದ ನಂತರ ವಧುವರರನ್ನು ಒಟ್ಟಿಗೆ ಕೂರಿಸಿ ಒಂದು ಆರತಿ ಎತ್ತುವುದು, ಹಾಡು ಹೇಳುವುದು, ನಾಗಸ್ವರ. ಸಭೆಯಲ್ಲಿ ಯಾರು ಬೇಕಾದರೂ ಚೆನ್ನಾಗಿ ಹಾಡತಕ್ಕವರು ಬಂದು ಹಾಡಬಹುದು. ಸಾಕಷ್ಟು ವೇಳೆಯನ್ನು ಕೊಡೋಣ. ಈಗ ಅರ್ಚನೆ ನಡೆಯುತ್ತೆ. ಓಂ ಪ್ರಕೃತ್ಯೈ ನಮಃ. ಓಂ ವಿಕೃತ್ಯೈ ಎಲ್ಲರೂ ಹೇಳಬಹುದು. ಓಂ ವಿದ್ಯಾಯೈ ನಮಃ. ಸರ್ವಭೂತಹಿತಾಯೈ ನಮಃ. ಸ್ಪೀಡ್ ಮಾಡಬೇಡಿ, ಸ್ಪೀಡ್ ಮಾಡಬೇಡಿ. ಸರ್ವಭೂತಹಿತಾಯೈ ಸೇರಿಸಬೇಕು. ಓಂ ಸರ್ವಭೂತಹಿತಪ್ರದಾಯೈ ನಮಃ. ಓಂ ಶ್ರದ್ಧಾಯೈ ನಮಃ. ಓಂ ವಿಭೂತ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಪರಮಾತ್ಮಿಕಾಯೈ ನಮಃ. ಓಂ ವಾಚೈ ನಮಃ. ಓಂ ಪದ್ಮಾಲಯಾಯೈ ನಮಃ. ಓಂ ಪದ್ಮಾಯೈ ನಮಃ. ಓಂ ಶುಚಿಯೈ ನಮಃ. ಓಂ ಸ್ವಾಹಾಯೈ ನಮಃ. ಓಂ ಸ್ವಧಾಯೈ ನಮಃ. ಓಂ ಸುಧಾಯೈ ನಮಃ. ಓಂ ಧನ್ಯಾಯೈ ನಮಃ. ಓಂ ಹಿರಣ್ಮಯೈ ನಮಃ. ಓಂ ಲಕ್ಷ್ಮೀ ನಮಃ. ಓಂ ನಿತ್ಯಪುಷ್ಟಾಯೈ ನಮಃ. ಓಂ ವಿಭಾವನ್ಯೈ ನಮಃ. ಓಂ ಅದಿತ್ಯೈ ನಮಃ. ಓಂ ದಿತ್ಯೈ ನಮಃ. ಓಂ ದೀಪ್ತಾಯೈ ನಮಃ. ಓಂ ವಸುಧಾಯೈ ನಮಃ. ಓಂ ವಸುಧಾರಿಣ್ಯೈ ನಮಃ. ಓಂ ಕಮಲಾಯೈ ನಮಃ. ಓಂ ಕಾಂತಾಯೈ ನಮಃ.
ಓಂ ಕಾಮಾಕ್ಷಯ ನಮಃ ಓಂ ಕ್ರೋಧ ಸಂಭವಾಯ ನಮಃ ಓಂ ಅನುಗ್ರಹಪ್ರದಾಯ ನಮಃ ಓಂ ಬುದ್ಧಿಯೈ ನಮಃ ಓಂ ಮನಕಾಯ ನಮಃ ಓಂ ಹರಿವಲ್ಲಭಾಯ ನಮಃ ಓಂ ಅಶೋಕಾಯ ನಮಃ ಓಂ ಅಮೃತಾಯ ನಮಃ ಓಂ ದೀಪ್ತಾಯ ನಮಃ ಓಂ ಲೋಕಶೋಕ ವಿನಾಶಿನ್ಯೈ ನಮಃ ಓಂ ಧರ್ಮ ನಿರ್ಯಾಯ ನಮಃ ಓಂ ಕರುಣಾಯ ನಮಃ ಓಂ ಲೋಕಮಾತ್ರೇ ನಮಃ ಓಂ ಪದ್ಮಪ್ರಿಯಾಯ ನಮಃ ಓಂ ಪದ್ಮಹಸ್ತಾಯ ನಮಃ ಓಂ ಪದ್ಮಾಕ್ಷಯ ನಮಃ ಓಂ ಪದ್ಮಸುಂದರ್ಯೈ ನಮಃ ಓಂ ಪದ್ಮೋಪಾಧ್ವಯ ನಮಃ ಓಂ ಪದ್ಮಮುಖ್ಯೈ ನಮಃ ಓಂ ಪದ್ಮನಾಭಪ್ರಿಯಾಯ ನಮಃ ಓಂ ರಮಾಯ ನಮಃ ಓಂ ಪದ್ಮಮಾಲಾಧರಾಯ ನಮಃ ಓಂ ದೇವ್ಯೈ ನಮಃ ಓಂ ಪದ್ಮಿನ್ಯೈ ನಮಃ ಓಂ ಪದ್ಮಗಂಧಿನ್ಯೈ ನಮಃ ಓಂ ಪುಣ್ಯಗಂಧಾಯ ನಮಃ ಓಂ ಸುಪ್ರಸನ್ನಾಯ ನಮಃ ಓಂ ಪ್ರಸಾದಾಭಿಮುಖ್ಯೈ ನಮಃ ಓಂ ಪ್ರಭಾಯ ನಮಃ ಓಂ ಚಂದ್ರವದನಾಯ ನಮಃ ಓಂ ಚಂದ್ರಾಯ ನಮಃ ಓಂ ಚಂದ್ರ ಸಹೋದರ್ಯೈ ನಮಃ ಓಂ ಚತುರ್ಭುಜಾಯ ನಮಃ ಓಂ ಚಂದ್ರರೂಪಾಯ ನಮಃ ಓಂ ಇಂದಿರಾಯ ನಮಃ ಓಂ ಇಂದು ಶೀತಳಾಯ ನಮಃ ಓಂ ಆಹ್ಲಾದನನ್ಯೈ ನಮಃ ಓಂ ಪುಷ್ಟ್ಯೈ ನಮಃ ಓಂ ಶಿವಾಯ ನಮಃ ಓಂ ಶಿವಕರ್ಯೈ ನಮಃ ಓಂ ಸತ್ಯೈ ನಮಃ ಓಂ ವಿಮಲಾಯ ನಮಃ ಓಂ ವಿಶ್ವಜನನ್ಯೈ ನಮಃ ಓಂ ಪುಷ್ಟ್ಯೈ ನಮಃ ಓಂ ದಾರಿದ್ರ್ಯನಾಶಿನ್ಯೈ ನಮಃ ಓಂ ಪ್ರೀತ ಪುಷ್ಕರಣ್ಯೈ ನಮಃ ಓಂ ಶಾಂತಾಯ ನಮಃ ಓಂ ಶುಕ್ಲಮಾಲ್ಯಾಂಬರಾಯ ನಮಃ ಓಂ ಶ್ರಿಯೈ ನಮಃ ಓಂ ಭಾಸ್ಕರ್ಯೈ ನಮಃ ಓಂ ಬಿಲ್ವ ನಿಲಯಾಯ ನಮಃ ಓಂ ಮುರಾರೋಹಾಯ ನಮಃ ಓಂ ಯಶಸ್ವಿನ್ಯೈ ನಮಃ ಓಂ ವಸುಂಧರಾಯ ನಮಃ ಓಂ ಉದಾರಾಂಗಾಯ ನಮಃ ಓಂ ಹರಿಣ್ಯೈ ನಮಃ ಓಂ ಹೇಮಮಾಲಿನ್ಯೈ ನಮಃ ಓಂ ಧನಧಾನಕರ್ಯೈ ನಮಃ ಸಿದ್ಧಯೈ ನಮಃ ಓಂ ಶ್ರೇಣಿ ಸೋಮನ್ಯಾಯ ನಮಃ ಓಂ ಶುಭಪ್ರದಾಯ ನಮಃ ನೃಪವೇಶ್ವಕಥಾನಂದಾಯ ನಮಃ ಓಂ ವರಲಕ್ಷ್ಮೀ ನಮಃ ಓಂ ವಸುಪ್ರದಾಯ ನಮಃ ಓಂ ಶುಭಾಯ ನಮಃ ಓಂ ಹಿರಣ್ಯ ಪ್ರಾಕಾರಾಯ ನಮಃ ಓಂ ಸಮುದ್ರ ತನಯಾಯ ನಮಃ ಓಂ ಜಯಾಯ ನಮಃ ಓಂ ಮಂಗಳಾಯ ನಮಃ ಓಂ ದೇವ್ಯೈ ನಮಃ ಓಂ ವಿಷ್ಣುಪಕ್ಷಸ್ಥಲಸ್ಥಿತಾಯ ನಮಃ ಓಂ ವಿಷ್ಣುಪತ್ಯೈ ನಮಃ ಓಂ ಪ್ರಸನ್ನಾಕ್ಷಯ ನಮಃ ಓಂ ನಾರಾಯಣ ಸಮಾಶ್ರಿತಾಯ ನಮಃ ಓಂ ದಾರಿದ್ರಧ್ವಂಸನ್ಯೈ ನಮಃ ಓಂ ದೇವ್ಯೈ ನಮಃ ಓಂ ಸರ್ವೋಪದ್ರವ ನಿವಾರಣ್ಯೈ ನಮಃ ಓಂ ನವದುರ್ಗಾಯ ನಮಃ ಓಂ ಮಹಾಕಾಳ್ಯೈ ನಮಃ ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯ ನಮಃ ಓಂ ತ್ರಿಕಾಲಜ್ಞಾನ ಸಂಪನ್ನಾಯ ನಮಃ ಓಂ ಭುವನೇಶ್ವರ್ಯೈ ನಮಃ ಓಂ ಮಹಾಲಕ್ಷ್ಮೀ ನಮಃ ಪದ್ಮಾವತ್ಯೈ ನಮಃ ಸರ್ವದೇವತಾ ಪ್ರೀತಿರಸ್ತು. ಈಗ ವೆಂಕಟೇಶ್ವರ ಸ್ವಾಮಿಯ ಕಡೆಯಿಂದ ಬಂದಿರುವ ದೇವತೆಗಳಲ್ಲಿ ಒಬ್ಬರು ತಾಯಂದಿರು ಪದ್ಮಾವತಿಗೆ ಹಾರಾರ್ಪಣೆಯನ್ನು ಮಾಡಬೇಕು, ಆರತಿ ಮಾಡಬೇಕು. ಆರತಿ: ಪದ್ಮಪ್ರಿಯೇ ಪದ್ಮಿನೀ ಪದ್ಮಹಸ್ತೇ ಪದ್ಮಾಲಯೇ ಪದ್ಮಪದ್ಮಾಕ್ಷಿ ವಿಶ್ವಪ್ರಿಯೇ ವಿಶ್ವಮನೋನುಕೂಲೇ ತತ್ಪಾದ ಪದ್ಮಂ ಮಹಿತಂ ನಿಧತ್ಸ್ವ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಧನುರ್ಧರಾಯೈ ವಿದ್ಮಹೇ ಸರ್ವಸಿದ್ಧೈ ಚ ಧೀಮಹಿ ತನ್ನೋಧರಾ ಪ್ರಚೋದಯಾತ್. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ನೀಳಾ ಪ್ರಚೋದಯಾತ್. ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ. ಈಗ ವಧೂವರರ ಪರಸ್ಪರ ಸ್ವಾಗತವಾಯಿತು. ವಧೂವರರಿನ್ನೂ ಒಬ್ಬರು ಮೂರ್ಖರು ನೋಡಿಲ್ಲ, ಕುದುರೆ ಮೇಲೆ ಕೂತಿದ್ದು ನೋಡಿದ್ ಬಿಟ್ರೆ ಅಂತ ತಿಳ್ಕೋಬೇಕು. ಅದೆಲ್ಲ ಧಾರೆ ಎರೆಯೋ ಹೊತ್ತಲ್ಲಿ ಅಂತರ್ಪಟ ಅದು ಇದೆ, ಯಾಕೆಂದ್ರೆ ಅದು ಲೋಕಮಂಗಳ ದೃಷ್ಟಿ. ಆದ್ರಿಂದ ಈಗ ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ ಲೋಕಕ್ಷೇಮವಾಗಲಿ ಅಂತ. ಏನೆರಡೂ ಕಡೆ ಬಂದಿರತಕ್ಕ ದೇವತೆಗಳ ವೈಭವ ವಾಚಾಮಗೋಚರವಾದದ್ದು, ಸಾಕ್ಷಾತ್ ದೇವತೆಗಳೇ. ನಿನ್ನೆ 5 ನಿಮಿಷದಲ್ಲಿ ಅವರೆಲ್ಲರೂ ದಂಪತಿಗಳು ಜೋಡಿ ನಾವು ತಾವು ಮುಂದೆ ಅಂತ ಬಂದು ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಈ ಲಗ್ನ ಪತ್ರಿಕಾ ಮಹೋತ್ಸವವೇ ಒಂದು ಮದುವೆ ಅಂತ ನಡೀತಾ ಇದೆ. ಇದರಲ್ಲಿ ಲಗ್ನ ಪತ್ರಿಕೆಗಳನ್ನು ವಾಚನ ಮಾಡುವ ಮಹಾಭಾಗ್ಯ ನನ್ನದು. ಈಗ ಪತ್ರಿಕೆಗಳನ್ನು ಓದಿ ಸ್ವಲ್ಪ ಮಟ್ಟಿಗೆ ಅರ್ಥವನ್ನು ವಿವರಿಸೋಣ, ಅದಾದಮೇಲೆ ಮುಂದಿನ ಕಾರ್ಯಕ್ರಮ. ಮೊದಲನೇ ಪತ್ರಿಕೆ ವೆಂಕಟೇಶ್ವರ ಸ್ವಾಮಿಗೆ ಆಕಾಶ್ ಮಹಾರಾಜರು ಬರೆದು ಸಮರ್ಪಿಸಿದ ಲಗ್ನ ಪತ್ರಿಕಾ ವಿವರ,
ಆಕಾಶರಾಜ ದಂಪತಿಗಳು ಎದ್ನೆತ್ಕೋಬೇಕು. ಧರಣಿ ದೇವಿ ಮತ್ತು ಆಕಾಶರಾಜರು ಇಲ್ಲೇ ಕೂತಿದ್ದಾರೆ ನಮ್ಮ ಎದುರಿಗೆ. ಅವರು ಈ ಪತ್ರಿಕೆಯನ್ನ ಓದಬೇಕು ಅಂತ ಶುಕಾಚಾರ್ಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇಬ್ಬರು ಮುಟ್ಟಿ ತಾವು ಕೂತ್ಕೋಬೇಕು ಈ ಕಡೆ ಈ ಕಡೆ. ಅವ್ರ ಫೋಟೋಗೆ ತೊಂದರೆ ಆಗತ್ತೆ. ಶುಕಾಚಾರ್ಯ ವೈಭವ ನೋಡಿ ಹೇಗಿದೆ. ಆಕಾಶರಾಜರು ನಮ್ಮ ಪಕ್ಕದಲ್ಲಿ, ಧರಣಿ ದೇವಿ ಅವ್ರ ಮನೆಯ ಗುರುಗಳು ನಾವು. ಬೇಡಬೇಡ. ಈಗ ಬಹಳ ಸುಂದರವಾದ ಶ್ಲೋಕಗಳು. ಮುಹೂರ್ತವನ್ನು ನಿಷ್ಕರ್ಷ ಮಾಡಿದ್ದಾಗಿದೆ. ಮುಹೂರ್ತ ನಿಷ್ಕರ್ಷ ಮಾಡಿದ್ದವರು ಬೃಹಸ್ಪತಿ ಆಚಾರ್ಯರ ಜೊತೆಯಲ್ಲಿ ಕನ್ಸಲ್ಟ್ ಮಾಡಿ ತೊಂಡಮಾನ್ ರಾಜ ಹೋಗಿದ್ನಲ್ಲ, ಶುಕಾಚಾರ್ಯರ ಕಿವಿಗೆ ಬಿದ್ದು ಮುಹೂರ್ತ ನಿಷ್ಕರ್ಷೆಯಾಗಿದೆ. ಈ ಪತ್ರ ಬರೆದ ದಿವಸವನ್ನು ಇದರಲ್ಲಿ ನಮೂದನೆ ಮಾಡಿದ್ದಾರೆ. ತಾವೆಲ್ಲರೂ ಈ ಎರಡೂ ಪತ್ರಿಕೆಯ ಒಂದೊಂದು ಪ್ರತಿಗಳನ್ನು ಮನೆಯಲ್ಲಿ ಇಟ್ಟು ಇದನ್ನ ಪ್ರತಿನಿತ್ಯವೂ ಪೂಜೆ ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇದರಲ್ಲಿ ಸಕಲ ಪುರುಷಾರ್ಥ ಉಂಟು. ಒಂದು ಶುಕಾಚಾರ್ಯರು ಬರೆದ ಪತ್ರಿಕೆ, ಇನ್ನೊಂದು ವೆಂಕಟೇಶ್ವರ ಸ್ವಾಮಿಯೇ ಬರೆದ ಪತ್ರಿಕೆ. ವಾಕ್ಯಗಳೇನು ಬದಲಾಗಿಲ್ಲ. ಇದು ಮೊದಲನೇದು. ಮಂಗಳಂ ಶ್ರೀರಸ್ತು ಶುಭಮಸ್ತು. ಸಾಧ್ಯವಾದ್ರೆ ಹೇಳಿ ಈ ಕಡೆ ಮಂಗಳಂ. ಈ ಕಡೆ ಅವರು ಶ್ರೀರಸ್ತು ಶುಭಮಸ್ತು ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈಗ ಮುಂದಿನ ಪತ್ರಿಕೆ ಓದ್ತೇನೆ. ಅದರಲ್ಲೆಲ್ಲ ವಿಶ್ವಕ್ಷೇನಾರಾಧನೆ ಅದೆಲ್ಲ ನಡೆದಾಗಿದೆ ಅಂತ ತಿಳ್ಕೋಬೇಕು. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ದ್ವಿತೀಯಾಯ ಅನಂತರೂಪಾಯ ಶಾರ್ಗಿಣೇ ಭಕ್ತಪ್ರಿಯಾಯ ಭಕ್ತೇಕ ವೇದ್ಯೋಪಾದೇಯ ರೂಪಿಣೇ ದೇವಾದಿದೇವ ಪೂಜ್ಯಾಯ ಬ್ರಹ್ಮಪೂಜ್ಯಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೇ ಸಾಂಗೈ ಸರ್ವೈ ವೇದಾದ್ಯೈ ಆಗಮೈ ಸಪುರಾಣಕೈ ಅವೇದಿತಾನಂತಗುಣಕರ್ಮಣೇ ಶ್ರೀಧರಾಯತೇ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೇ ಸುರೋತ್ತಮ. ಒಂದು ವಾಕ್ಯ ಇದು. ಆಕಾಶರಾಜ ವಯಸ್ಸಲ್ಲಿ ದೊಡ್ಡವನು, ಆದ್ದರಿಂದ ವೆಂಕಟೇಶ್ವರ ಸ್ವಾಮಿಗೆ ಆಶೀರ್ವಾದ ಪೂರ್ವಕವಾಗಿ ಬರೆದ ಪತ್ರವೇನೆಂದರೆ, ಸ್ವಾಮಿ ವೆಂಕಟೇಶ್ವರ ಅಪ್ರಾಕೃತಾಯ, ನೀನು ತ್ರಿಗುಣ ಸಂಬಂಧವಿಲ್ಲದೆ ಇರುವವನು, ನಮ್ಮಂತೆ ಸಾಮಾನ್ಯವಾದ ಶರೀರವುಳ್ಳವನಲ್ಲ, ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸತ್ ಚಿತ್ ಆನಂದ. ಇವು ಮೂರು ಅವನಿಗೆ ವಿಶಿಷ್ಟವಾದ ಗುಣಗಳು. ಸತ್ ನಿರ್ವಿಕಾರನಾದವನು, ಆನಂದ ಸ್ವರೂಪನಾಗಿರುವವನು, ಜ್ಞಾನ ಪರಿಪೂರ್ತಿ ಇರುವವನು, ಚಿತ್ ಸ್ವರೂಪನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವಗತನಾಗಿದ್ದಾನೆ, ಪರಮಾನಂದ ಭರಿತನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ, ಮೂರ್ತ ಸ್ವರೂಪದಲ್ಲಿದ್ದಾನೆ. ಸ್ವತಂತ್ರಾಯ ಅವನಿಗೆ ಮೇಲ್ಪಟ್ಟವರು ಯಾರೂ ಇಲ್ಲ. ಅನಿಯೋಜ್ಯ ಅವನಿಗೆ ಹೀಗೆ ಮಾಡು ಅಂತ ಯಾರು ಹೇಳೋವರಿಲ್ಲ. ಅದ್ವಿತೀಯಾಯ ಅವನಿಗೆ ಎರಡನೇವರು ಯಾರೂ ಇಲ್ಲ. ಅನಂತರೂಪ ಯಶಾಂಗಿಣೇ ದಶಾವತಾರಗಳು ಮಾತ್ರವಲ್ಲ, ಅನಂತ ರೂಪಗಳನ್ನು ತಾಳವಲ್ಲ, ಇಲ್ಲಿವರೆಲ್ಲ ಅವನ ರೂಪಗಳೇ ಇದ್ದೀರಿ. ಅಂಥ ಶಾರ್ಗಿಣೇ, ಶಾರ್ಗೆಂಬ ಬಿಲ್ಲನ್ನು ಕೈಯಲ್ಲಿ ಹಿಡಿದಿರುವ ಸ್ವಾಮಿಯೇ, ಭಕ್ತಪ್ರಿಯಾಯ ಭಕ್ತರಿಗೆ ಪ್ರಿಯವಾಗಿರುವವನೇ, ಭಕ್ತರನ್ನು ಪ್ರೇಮ ಮಾಡುವವನೇ, ಭಕ್ತೇಕ ವೇದ್ಯ ಉಪಾದೇಯ ರೂಪಿಣೇ ಭಕ್ತಿ ಒಂದರಿಂದಲೇ ತಿಳಿಯಲ್ಪಡುವವನೇ, ಭಕ್ತಿ ಒಂದರಿಂದಲೇ ಉಪಾದೇಯ ಭಕ್ತಿ ಎಂಬ ಬೆಲೆಯನ್ನು ಕೊಟ್ಟು ಕೊಳ್ಳಲ್ಪಡುವವನೇ. ಭಕ್ತಿ ಕೊಟ್ಟರೆ ದೇವರನ್ನು ಕೊಂಡುಕೊಳ್ಳಬಹುದು. ಭಕ್ತೇಕ ಭಕ್ತೇಕ ವೇದ್ಯೋಪಾದಾಯ ರೂಪಿಣೇ ದೇವಾದಿದೇವ ಪೂಜ್ಯಾಯ. ಬ್ರಹ್ಮ ರುದ್ರ ಇಂದ್ರ ಮೊದಲಾದ ಸಕ ದೇವತೆಗಳು ಬಂದು ಪ್ರತಿನಿತ್ಯವೂ ಯಾವ ವೆಂಕಟೇಶ್ವರನ ಪೂಜೆ ಮಾಡ್ತಾರೆಯೋ, ಬ್ರಹ್ಮ ಪೂಜ್ಯಾಯ ವಿಷ್ಣವೇ
ಬ್ರಹ್ಮಾಂಡ ಸೃಷ್ಟಿ ಮಾಡಿದವನು ಚತುರ್ಮುಖ ಬ್ರಹ್ಮ, ಅವನಿಂದಲೇ ಪೂಜಿಸಲ್ಪಡುವವನೇ. ಯಾರವನು? ಶ್ರೀನಿವಾಸಾಯ ಗೋವಿಂದ, ಶ್ರೀನಿವಾಸಾಯ ಕೃಷ್ಣಾಯ. ಎಲ್ಲಿದ್ದಾನೆ? ವೆಂಕಟಾಚಲ ವಾಸಿನೇ ಸಾಂಗೈ ಸರ್ವೈಶ್ಚ ವೇದಾದ್ಯೈ ಆಗಮೈ ಸಪುರಾಣಕೈ ಅವೇದಿತ ಅನಂತ ಗುಣಕರ್ಮಣೇ ಶ್ರೀಧರಾಯತೆ. ಷಡಂಗ ಸಮೇತವಾದ ಎಲ್ಲ ವೇದಗಳಿಂದಲೂ, ಚತುರ್ವೇದಗಳಿಂದಲೂ, ಪಾಂಚರಾತ್ರ ವೈಕಾನಸಾದಿ ಆಗಮಗಳಿಂದಲೂ, ಮತ್ಸ್ಯ ಅಗ್ನಿ ವರಾಹ ನಾರದೀಯ ಅನೇಕ ಮತ್ತು ವಿಷ್ಣು ಪುರಾಣ ಭಾಗವತಾದಿ ಪುರಾಣಗಳಿಂದಲೂ ಅವೇದಿತ ಅನಂತ ಗುಣಕರ್ಮಣೇ. ಯಾವನ ಗುಣವನ್ನು ಕರ್ಮವನ್ನು ಅರಿಯುವುದಕ್ಕಾಗುವುದಿಲ್ಲವೋ, ವೇದಗಳು ಎಲ್ಲಿ ಸೋತು ಹೋಗ್ತವೆಯೋ, ಪುರಾಣಗಳು ಎಲ್ಲಿ ಸೋತು ಹೋಗ್ತವೆಯೋ, ಮನುಷ್ಯನ ಸರ್ವಜ್ಞಾನಕ್ಕೂ ಎಟಕದೇ ದೂರದಲ್ಲಿರುವವನೇ ಅವೇದಿತ ಅನಂತ ಗುಣಕರ್ಮಣೇ. ಗುಣಗಳು ಹೇಗೆ ಅನಂತವೋ ಕರ್ಮಗಳು ಅನಂತವಾದದ್ದು. ವಿಷ್ಣು ಕರ್ಮಾಣಿ ಪಶ್ಯತ ಯಥೋ ವ್ರತಾನಿ ಪಸ್ಪಶೇ ಇಂದ್ರಸ್ಯ ಯುಜ್ಜಸ್ಸಖ ತದ್ವಿಷ್ಣು ಪರಮಂ ಪದಮಂ ಸದಾ ಪಶ್ಯಂತಿ ಸೂರಯ ದಿವೀಪಚಕ್ಷುರಾದತಂ ವಿಷ್ಣೋರ್ಯತ್ಪರಮಂ ಪದಂ. ವೇದ ಪ್ರಮಾಣವನ್ನೇ ಕೊಟ್ಟಿದ್ದೇವೆ. ವೇದ ಹೇಳುತ್ತದೆ, ಎಲ್ಲೋ ಒಂದು ಚೂರು ಒಂದು ಹನಿ ಅವನ ಗುಣ ನಮಗೆ ತಿಳಿಯೋದಿಲ್ಲ. ಜಾತಿ ಕೇಂದ್ರ ಅವನು ಶ್ರೀಧರಾಯತೆ, ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದ್ದಾನೆ. ಆದ ಪ್ರಯುಕ್ತ ಅವನ ಗುಣಗಳು ಅನಂತವಾಗಿ, ಅವನು ಲಕ್ಷ್ಮೀ ವಿರಹಿತನಲ್ಲ. ಅಂತ ಸ್ವಾಮಿಯೇ ನಿನಗೆ ಆಶೀರ್ವಾದಂ ಕರಿಷ್ಯಾಮಿ, ಚೆನ್ನಾಗಿ ಬಾಳು, ನಿನ್ನಾಮರೂಪ ಮೂಲಕ ನಿತ್ಯ ಜಯ ಮಂಗಳಂ. ದೊಡ್ಡವರು ಮಾಡಬೇಕಾದ್ದು ಆಶೀರ್ವಾದ. ಮಂಗಳಾಶಾಸನ ಪರೈ ಮದಾಚಾರ್ಯ ಪರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಅವನಿಗೆ ಮಂಗಳವಾಗಲಿ. ಎಲ್ಲರೂ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಾನು ಇದ್ದು ಇವತ್ತಿದ್ದು ನಾಳೆ ಹೋಗೋ ಶರೀರದವನು ವೆಂಕಟೇಶ್ವರ, ನೀನು ಜಗತ್ತು ಇರುವ ತನಕ ಮಾತ್ರವಲ್ಲ, ಬ್ರಹ್ಮಾಂಡ ಇರೋ ತನಕ ಮಾತ್ರವಲ್ಲ, ಕಾಲ ಎಲ್ಲಿ ಮುಗಿಯುತ್ತದೆಯೋ, ಕಾಲಕ್ಕೆಲ್ಲಿ ಆದಿ ಅಂತ್ಯವಿಲ್ಲವೋ, ಅದರ ಆಚೆಗೂ ಈಚೆಗೂ ಸರ್ವಕಾಲದಲ್ಲಿ ಇರ್ತಕ್ಕ ಸ್ವಾಮಿ ನೀ ಚೆನ್ನಾಗಿರು ಅಂತ ಕೇಳಬೇಕು. ಅಲ್ಲಿ ಹೋಗಿ ಗೋವಿಂದ ಹೇಳಿ, ಗೋವಿಂದ. ಇನ್ನೊಂದ್ಸಲ ತಿರುಪತಿಗೆ ಹೋದ್ರೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನೀವು ಕೇಳಬೇಕಾದ್ದೇನು, ನೀ ಚೆನ್ನಾಗಿರು, ನೀ ಚೆನ್ನಾಗಿರು, ನೀ ಚೆನ್ನಾಗಿರು. ಅವನು ಚೆನ್ನಾಗಿರ್ಬೇಕು. ನಾ ಚೆನ್ನಾಗೇ ಇದ್ದೇನಲ್ಲ ಅಂತ ಹೇಳ್ತಾನೆ. ನಮಗೆ ಭಯವಾಗತ್ತೆ ಅವನು ನೋಡಿದ್ರೆ. ಮಂಗಳಾಶಾಸನ ಮಲ್ಲಾಂಡದಿಂದೋಳ್ ಮಣಿವಣ್ಣ ಆಳ್ವಾರು ಮಂಗಳ ಹೇಳಿದರು. ಮಲ್ಲಾಂಡ್ ನನಗೆ ತೋಳು ಗಟ್ಟಿಯಾಗಿದೆ ಅಂತ ತೋರಿಸಿದ, ಅದಕ್ಕೆ ಮಂಗಳ ಹೇಳೋದು. ಕಂಸ ಚಾಣೂರ ಎಲ್ಲರನ್ನ ಸಂಹಾರ ಮಾಡಿದ್ದೀಯ, ದುಷ್ಟರು ಆ ತೋಳು ಮೇಲೆ ದೃಷ್ಟಿ ಹಾಕ್ತಾರೆ ಅಂತ ಮಲ್ಲಾಂಡದಿಂದೋಳ್ ಮಣಿವಣ್ಣ ಆಳ್ವಾರು ಮಂಗಳಾಶಾಸ್ತ್ರ ಮಾಡಿದರು. ದೊಡ್ಡವರಿಗೆ ಸಣ್ಣವರು ಆಶೀರ್ವಾದ ಮಾಡಬಾರದು ಅಂತಾರೆ, ಹಾಗಿಲ್ಲ. ಮಂಗಳಾಶಾಸ್ತ್ರ ತತ್ವ ಅದಲ್ಲ. ತಿರುಪಲ್ಲಾಂಡ್ ಹೇಳಬೇಕು, ಸೀತಾದೇವಿ ರಾಮನಿಗೆ ಆಶೀರ್ವಾದ ಮಾಡ್ತಾಳೆ, ಕೌಸಲ್ಯ ಮಾಡಿದ್ದಲ್ಲ, ಆಂಜನೇಯ ಮಾಡ್ತಾನೆ. ನಾವು ಯಾರೂ ಹೋದರೂ ತಿರುಪತಿ ವೆಂಕಟೇಶ್ವರನಿಗೆ ಅವನು ಏನು ಮಾಯ ಮಾಡ್ತಾನೆ, ನಿಮ್ಮ ಕೈಲಿ ಆಶೀರ್ವಾದ ಮಾಡಿಸ್ಕೊಳ್ತಾನೆ, ನೀ ಚೆನ್ನಾಗಿರು ಅಂತ ಹೇಳುವಂತ ಮಾಡ್ತಾನೆ ಹೊರತು ನಾ ಚೆನ್ನಾಗಿರುವಂತ ನೀನು ಅನುಗ್ರಹ ಮಾಡು ಅಂತ ಕೇಳುವ ಬಾಯೇ ಬರೋದಿಲ್ಲ ನಿಮಗೆ. ಅದೇ ಅವನ ಮಾಯೆ. ಹಾಕಿ ಚಪ್ಪಾಳೆ ಹಾಕಿ. ಆದ್ರಿಂದ ನೋಡಿ, ಅಳಿಗಿನಾಗತಕ್ಕವನಿಗೆ ಇವನು ದೊಡ್ಡವನು ಅಂತ ವಯಸ್ಸಲ್ಲಿ ಮಾಡೋದಲ್ಲ ಆಶೀರ್ವಾದ. ಆ ರೂಪ ಆಗಿದೆ, ಅವನ ಗುಣ ಆಗಿದೆ. ಯಾವುದಕ್ಕೆ ಆಶೀರ್ವಾದ ಮಾಡೋದಿಲ್ಲ ಹೇಳಿ? ರೂಪಕ್ಕೆ, ಗುಣಕ್ಕೆ, ಅವನಿರುವ ದಿವ್ಯ ವಿಭೂತಿಗೆ, ಅವನ ವೈಭವಕ್ಕೆ, ಎದೆಯಲ್ಲಿರ್ತಕ್ಕಂಥ ಲಕ್ಷ್ಮೀದೇವಿಗೆ, ತೋಳುಗಳಿಗೆ, ಆಭರಣಗಳಿಗೆ, ಯಾವ ವೈಭವಕ್ಕೆ ಆಶೀರ್ವಾದ ಮಾಡೋದಿಲ್ಲ? ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೆ ಹೆಸರೋತ್ತಮ. ಇದು ನಿನಗೆ ನಾನು ಬಂಧುವಾಗ್ತಾ ಇದ್ದೇನೆ, ಮಾಮ ಆಗ್ತಾ ಇದ್ದೇನೆ. ತ್ವತ್ಪಾದ ಪದ್ಮ ಸಂವೀಕ್ಷ ಕಾಮಾಕಾಶ ನಾಮಕ. ನಿನ್ನ ಪಾದ ಪದ್ಮಗಳನ್ನ ದರ್ಶನ ಮಾಡುವ ಆಶೆಯಿಂದ ಇದು ಆಕಾಶ ಅಂತ ಹೆಸರಿಟ್ಕೊಂಡ ನಾನು. ತ್ವದಾಶ್ರಯಂ ಸಮಾಕಾಂಕ್ಷನ್ನೇ, ನಿನ್ನ ಆಶ್ರಯವನ್ನು ಅಪೇಕ್ಷಿಸಿ ಇದುವರೆಗೆ ನಾನು ಬರೀ ಆಕಾಶರಾಜ. ಇನ್ಮೇಲೆ ತಿರುಪತಿ ಶ್ರೀನಿವಾಸನಿಗೆ ಮಾವನಾಗಿದ್ದವನು ಅಂತ ಅನ್ನಿಸಿಕೊಳ್ಳುವ ಈ ಹೆಚ್ಚಿನ ಆಶ್ರಯ ನನಗುಂಟಾದ ಮೇಲೆ ನಿನ್ನ ಬಲದಿಂದ, ನನ್ನ ಬಲದಿಂದಲ್ಲ,
ನನ್ನ ಲೇಖನಿ ಬಲದಿಂದಲ್ಲ, ಗುರು ಅನುಗ್ರಹ ಬಲದಿಂದಲೂ, ನಿನ್ನ ಬಲದಿಂದಲೂ ಲೇಖಯಾಮಿ ಅದ್ಯ ಮಾಧವ. ಇದು ಲಗ್ನ ಪತ್ರಿಕೆ ಬರೀತಾ ಇದ್ದೇನೆ, ಬರೀತಾ ಇದ್ದೇನೆ. ಸ್ತ್ರೀ ಪುತ್ರ ಭ್ರಾತೃ ಬಿಸಾಕಂ ಸರ್ವೇ ಕುಶಲಿನೋ ವಯಂ. ನಮ್ಮೂರಲ್ಲಿ ಈ ಕಡೆಯಲ್ಲಿ ಹೆಂಡತಿ ಮಕ್ಕಳು ಬಂಧುಗಳು ಪುರೋಹಿತರು ನಮ್ಮನ್ನು ಆಶ್ರಯ ಮಾಡಿದವರು ಅಗ್ರಹಾರ ವಾಸಿಗಳು ನಾನಾ ವೃತ್ತಿಗಳವರು ಎಲ್ಲರೂ ಕ್ಷೇಮವಾಗಿದ್ದೇವೆ ಅಲ್ವೇ. ಪತ್ರ ಬರೆಯುವಾಗ ಈ ಕಡೆ ಎಲ್ಲರೂ ಕ್ಷೇಮ, ಆ ಕಡೆ ಕ್ಷೇಮಕ್ಕೆ ತಿಳಿಸುವುದು ಅದು ಮರಿಬಾರ್ದಲ್ಲ. ತದನುಗ್ರಹ ಮಾತ್ರೇಣ ವಸಾಮೋತ್ರ ಹರೇ ಪುರೇ. ನಿನ್ನ ಅನುಗ್ರಹ ಚೆನ್ನಾಗಿರೋದ್ರಿಂದ ನಮ್ಮೂರೆಲ್ಲ ಮಳೆ ಬೆಳೆ ಕಲೆಕ್ಷನ್ ಚೆನ್ನಾಗಾಗ್ತಾ ಇದೆ. ಸರ್ವೇಷಾಂ ಭವತಾಂ ಕ್ಷೇಮಂ ಪತ್ರದ್ವಾರ ನಿಬೋಧಯ. ಬೆಟ್ಟದಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆಯೇ, ಕ್ರೂರ ಮಗಳ ಕಾಟ ಇಲ್ಲವೇ, ನೀವು ಚೆನ್ನಾಗಿದ್ದೀಯಾ, ಇನ್ನೂ ಸ್ವಾಮಿ ತಿಂತಾ ಇದ್ದೀಯಾ, ಬಕುಳು ಮಾಲಿಕೆ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತಾ ಇದ್ದಾಳಿಯೇ, ನಿಮ್ಮ ಕಡೆ ಎಲ್ಲರೂ ಕ್ಷೇಮವೇ, ನಿನ್ನ ನಂಬಿದವರೆಲ್ಲ ಕ್ಷೇಮವೇ. ಪತ್ರದ್ವಾರ ಮತ್ತೆ ಮತ್ತೆ ಆ ಕಡೆಯಿಂದ ಯೋಗಕ್ಷೇಮವನ್ನು ತಿಳಿಸ್ತಾ ಇರಬೇಕು. ಚೈತ್ರ ಶುಕ್ಲ ತ್ರಯೋದಶ್ಯಾಂ ಏತತ್ ಪತ್ರಂ ವಿಲಿಖ್ಯತೆ. ಲಗ್ನ ಪತ್ರಿಕೆ ಬರೆದಿದ್ದ ದಿವಸ ಯಾವುದು ಮೆಮೊರಿ? ಚೈತ್ರ ಮಾಸ ಶುಕ್ಲಪಕ್ಷ ತ್ರಯೋದಶಿ ದಿವಸ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಲಗ್ನ ಪತ್ರಿಕೆಯನ್ನು ಬರೆಯಲಾಯಿತು. ಗೋವಿಂದ. ಕನ್ಯಾಂ ಪದ್ಮಾವತೀಂ ತುಭ್ಯಂ ದದಾಮೀತಿ ಮತಿರ್ಮಮ. ನನಗೊಬ್ಬ ಮಗಳಿದ್ದಾಳಪ್ಪ, ಅವಳು ಅಯೋ ನಿಜ ಮಾತೃಪಿತೃ ಸಂಯೋಗದಿಂದ ಹುಟ್ಟಿದವಳಲ್ಲ, ಕೊಳದಲ್ಲಿ ಹುಟ್ಟಿದವಳು. ಜನಕರಾಜನಿಗೆ ಹೇಗೆ ಸೀತಾದೇವಿ ಸಿಕ್ಕಿದಳು ಅದೇ ರೀತಿಯಾಗಿ ಭೂಮಿಯಲ್ಲಿ ಸಿಕ್ಕಿದವಳು. ನನಗೆ ಹೆಚ್ಚೇನು ಹೇಳಿ, ಅವಳೇ ಇವಳು ಅಂತ ತಿಳ್ಕೋ, ಆ ಭೂದೇವಿಯೇ ಇವಳು ಅಂತ ತಿಳ್ಕೋ, ಅವಳೇ ಪದ್ಮಾವತಿ ಅಂತ ನಾನು ಭಾವನೆ ಮಾಡಿ ಹೆಸರಿಟ್ಟಿದ್ದೇನೆ. ಕನ್ಯಾಂ ಪದ್ಮಾವತಿ ಅಂತೋಭ್ಯಂ ದದಾಮೀತಿ ಮತಿರ್ಮಮ. ಈ ಕನ್ಯೆಯನ್ನು ನಿನಗೆ ಕೊಡಬೇಕು ಅಂತ ನಾನು ಆಸೆ ಪಡ್ತೇನೆ. ಬ್ರಾಕೆಟಲ್ಲಿ ನಿನಗೂ ಅದೇ ಆಸೆ ಇರಬೇಕಲ್ಲ, ನಿಮ್ಮ ತಾಯಿ ಬಂದು ಹೇಳಿದ್ದಾಳಲ್ಲ. ತಾಮಂಗೀಕುರು ಗೋವಿಂದ ಗೋವಿಂದ, ತಾಮಂಗೀಕುರು ಗೋವಿಂದ. ಅಯ್ಯೋ ಎಷ್ಟು ಸಲ ಬರುತ್ತೆ ನೋಡ್ರಿ, ಈ ಮಗಳ ನೀನು ಒಪ್ಪಿಸಿಕೋ. ಪಾಣಿಂಗೃಣ್ಣೀಶ್ವ ಪಾಣಿನ ಇಯಂ ಸೀತಾ ಮಮ ಸುತ ಸಾಧರ್ಮಚರೀತವ ಪ್ರತಿ ಚಚಯಿನಾಂ ಭದ್ರಂತೆ ಪಾಣಿಂಗೃಣ್ಣೀಶ್ವ ಪಾಣಿನ. ಅಂಗೀಕುರು ಪೋಸ್ಟಲ್ ಕಳಿಸೋದಲ್ಲ, ಕೋರಿಯಲ್ ಕಳಿಸೋದಲ್ಲ, ವಿವಾಹ ವಿಧಿ ಪೂರ್ವಕ ರಿಜಿಸ್ಟರ್ ಮ್ಯಾರೇಜ್ ಅಲ್ಲ. ನಮ್ಮೂರಿಗೆ ನೀನೇ ಬರಬೇಕು, ಬೆಟ್ಟದ ಮೇಲೆ ನಾವು ಬರೋದಲ್ಲ, ನಾವು ಆಮೇಲೆ ಬರೋದು, ನೀನೇ ಬರಬೇಕು ನಮ್ಮೂರಿಗೆ. ಶ್ರೀನಿವಾಸ ಮಂಗಾಪುರಕ್ಕೆ ನಮ್ಮ ಪುರೋಹಿತರ ಮೂಲಕವಾಗಿ ನನ್ನ ಮಗಳನ್ನ ಧಾರೆ ಎರೆದು ಕೊಡ್ತೇನೆ, ನೀ ಸ್ವೀಕಾರ ಮಾಡಬೇಕು. ತಾಮಂಗೀಕುರು ಗೋವಿಂದ 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 ವಿವಾಹ ವಿಧಿ ಪೂರ್ವಕಂ. ಶುಕೋ ವೇತಿ ಗುರುರ್ವೇತಿ ಹೃದಯ ನಮ ಸರ್ವತಃ. ಏನ್ ಹೇಳಿ ನಿನಗೆ, ನೀ ಸರ್ವಜ್ಞನಾಗಿದ್ದೀಯೇ, ನನ್ನ ಬಗ್ಗೆ ಇನ್ನೂ ಹೆಚ್ಚಿಗೆ ಕೇಳಬೇಕಾಗಿದ್ರೆ ನಾನು ಇಷ್ಟು ಪೂರ್ವಕವಾಗಿ ಕೊಡ್ತಾ ಇದ್ದೇನೆಯೋ, ಬಲಾತ್ಕಾರವೋ ನನ್ನ ಮಗಳೊತ್ತಾಯವೋ ಸುತ್ತಮುತ್ತ ನಿರ್ಬಂಧವೋ ಪೊಲಿಟಿಕಲ್ ಆಕ್ಸಿಡೆಂಟೋ ಮತ್ತೊಂದೋ ಏನಾದ್ರು ಇದ್ರೆ ಇದಕ್ಕೆ ಶುಕಾಚಾರ್ಯರೇ ಪ್ರಮಾಣ, ಈ ಪೇಟಾನೇ ಸಾಕ್ಷಿ. ಶುಕೋ ವೇತಿ, ಶುಕರಿಗೆ ಗೊತ್ತು ನಮ್ಮ ಹೃದಯ. ಗುರುರ್ವೇತಿ, ನಿನಗೆ ಗುರುವಾದವರು ವೈಕುಂಠದಲ್ಲಿದ್ದಾರಲ್ಲ, ಬೃಹಸ್ಪತಿ ಆಚಾರ್ಯನ ಕೇಳು. ಶುಕೋ ವೇತಿ ಗುರುರ್ವೇತಿ ಹೃದಯ ನಮ ಸರ್ವತಃ ಮಾ ಕುರುಷ್ವಾತ್ರ ಸಂದೇಹಂ ಕನ್ಯಾರ್ಥಂ ಪುರುಷೋತ್ತಮ. ಸಂದೇಹವನ್ನು ಪಡಬೇಡ, ಲಗ್ನ ಪತ್ರಿಕೆ ಬರೆದ ಮೇಲೆ ಸಂದೇಹಗಳು ಬರುವುದುಂಟಲ್ಲ, ಒಪ್ಕೊಂಡ್ಬಿಟ್ಟಿದ್ದೀನಿ. ಈ ಹುಡುಗಿ ಚಾರಿತ್ರ ಶುದ್ಧವಾಗಿದೆಯೋ ಇಲ್ವೋ, ಇವರಪ್ಪ ಅಮ್ಮ ಒಳ್ಳೆ ಜಾತಿಯವರೋ ಅಲ್ಲವೋ, ದಕ್ಷಿಣ ಸರಿಯಾಗಿ ಕೊಡ್ತಾರೋ ಕೊಡೋದಿಲ್ವೋ, ದಕ್ಷಿಣ ಮೊದಲೇ ಕೊಡ್ತಾರಿಯೋ, ಕೋಟಾ ನೋಟ್ ಕೊಡ್ತಾರಿಯೋ, ಸರಿಯಾದ ಕೊಡ್ತಾರಿಯೋ, ಯೋಚನೆ ಮಾಡಬೇಡ. ಒಳ್ಳೆ ಬಂಗಾರದ ನಾಣ್ಯವನ್ನು ಕೊಡ್ತೇನೆ, ನೀನೆಷ್ಟು ಕೊಡ್ತೀಯೇ? ನಮ್ಮ ಕನ್ಯೆ ಕೈ ಹಿಡಿಯುವುದಕ್ಕೆ ನಿನಗೆ ಯೋಗ್ಯತೆ ಇರಬೇಕಲ್ಲ, ಬೇಕಾದಷ್ಟು ಹಣ ಬೇಕಲ್ಲ, ಕುಬೇರ್ನಲ್ಲಿ ಸಾಲ ಮಾಡು, ಅಶ್ವತ್ಥ ಕಟ್ಟೆ ಸಾಕ್ಷಿ, ಅದಕ್ಕೆ ಬ್ರಹ್ಮರುದ್ರಾದಿಗಳು ಸಾಕ್ಷಿ. ಆ ಕಥೆ ನಾಳೆ ನಾಡಿದ್ದು ಬರುತ್ತೆ, ದಯವಿಟ್ಟು ತಪ್ಸ್ಕೋಬೇಡಿ ಕಲ್ಯಾಣೋತ್ಸವ ತನಕ. ಶುಕಾಚಾರ್ಯ ಹೃದಯವನ್ನು ಕೇಳು. ಗುರುರ್ವೇ ತಿ ಹೃದಯ ನಮ ಸರ್ವತಃ ಮಾ ಕುರುಷ್ವಾತ್ರ ಸಂದೇಹಂ ಕನ್ಯಾರ್ಥಂ ಪುರುಷೋತ್ತಮ. ಹಾಗಿದ್ರೆ ಮುಹೂರ್ತ ಯಾವುದು? ಶುಕಾಚಾರ್ಯರು ಬಂದಿದ್ದಾರೆ ನಿನ್ನೆಲ್ಲಾಗಲೇ,
ಮ್ಯೂಚುವಲ್ ಕನ್ಸಲ್ಟೇಷನ್ ಮುಗಿದಿದೆ, ಇದು ಮುಹೂರ್ತವನ್ನು ಇಟ್ಟಿದ್ದೇವೆ. ಎಲ್ಲಿ ಎಲ್ಲರ ಕೈಯಲ್ಲಿ ಅಕ್ಷತೆಯನ್ನು ಕೊಡಿ, ಮುಹೂರ್ತವನ್ನು ನಿಷ್ಕರ್ಷ ಮಾಡ್ತಾ ಇದ್ದೇವೆ. ನಾಗಸ್ವರ ಹಾಕಬೇಕು ಶ್ಲೋಕ ಓದಿದ ಮೇಲೆ, ಆವಾಗ ಮಂತ್ರಗಳನ್ನು ಹೇಳುವರಂತೆ. ಹಾ ಶುರು ಮಾಡಿ, ಮುಂದೆ ಎಲ್ಲಿ ನಿಲ್ಲಿಸಿದ್ರಿ? ವಧುವರರಿಗೆ ಹೇಳಿದ ಮಂತ್ರ ಎಲ್ಲರೂ ನಿಲ್ಲಿಸಿದ್ರಲ್ಲ. ಆಶೀತ್ ನಮೋಚ್ಚ ಮುತ ಸುಪ್ರದಾಸ್ತಮಿಷಂ ದದಾತ್ರಿಡಕುಂಸವಚ್ಚಸಂ ಸಂಜಯನ್ ಕ್ಷೇತ್ರಿ ಸಹಸಾಹಮೀಂದ್ರ ಕಣ್ವಾನ ಅನ್ಯಾಗುಂ ಅಧರಾನ್ ಸವತ್ತಾನೆ ಶತಪಾನಂ ಭವತಿ ಶತಾಯು ಪುರುಷ ಶತೇಂದ್ರ ಜಾಯುಶ್ಚೇವೇಂದ್ರಜೇ ಪ್ರತಿತಿಷ್ಠತಿ ಪರ್ಯಾಪ್ಯ ಅನಂತರಾಯಾಯ ಪರ್ಯಾಪ್ಯ ಇತಿ ಪರಿ ಆಪ್ಯೈ ಅನಂತರಾಯಾಯ ಸರ್ವಸ್ತೋ ಮಹ ಅನಂತರಾಯಾಯೇತ್ಯನಂತ ಆಯಾಯ ಸರ್ವಸ್ತೋಮೋತಿ ರಾತ್ರಃ ಸರ್ವಸ್ತೋಮ ಇತಿ ಸರ್ವ ಸ್ತೋಮಃ ಅತಿರಾತ್ರ ಉತ್ತಮಂ ಅತಿರಾತ್ರ ಇತ್ಯತಿ ರಾತ್ರಃ ಉತ್ತಮಮಃ ಉತ್ತಮಮಿತ್ಯುತ್ತಮಂ ಅಹದ್ಭವತಿ ಭವತಿ ಸರ್ವಶ್ಚ ಸರ್ವಶ್ಚಾಪ್ಯೈ ಆಪ್ಯೈ ಸರ್ವಶ್ಚ ಸರ್ವಶ್ಚ ಜಿತ್ಯೈ ಜಿತ್ಯೈ ಸರ್ವಂ ಸರ್ವಮೇವ ಏವ ತೇನ ತೇನ ಆಪ್ನೋತಿ ಆಪ್ನೋತಿ ಸರ್ವಂ ಸರ್ವಂ ಜಯತಿ ಜಯತೀತಿ ಜಯತಿ. ಈಗ ಮುಹೂರ್ತ ನಿಷ್ಕರ್ಷೆ. ಇಲ್ಲಿರೋರು ಮಾತ್ರ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಕೈಲಿ ಆಮೇಲೆ ಮಾಡಿಸ್ತಾರೆ, ಕೊನೆಯಲ್ಲಿ ನಿಧಾನವಾಗಿ ಮಾಡೋರಂತೆ. ಈಗ ಮುಹೂರ್ತದ ನಿಷ್ಕರ್ಷ ಶ್ಲೋಕಗಳನ್ನು ವಾಚನ ಮಾಡ್ತೇನೆ. ನಾಗಸ್ವರ ನುಡಿಸಬೇಕು. ವೈಶಾಖ ಶುಕ್ಲ ದಶಮಿ ಭೃಗುವಾರೇ ಶುಭೇ ದಿನೇ ಬಂಧು ವಿಸ್ಸಹ ಸಂಪ್ರಾಪ್ಯ ಮಾಮುದೃತ್ಯ ಗಣೈ ಸಹ ಹರ್ಷೇಣ ಪಾಣಿಗ್ರಹಣ ಕರ್ತವ್ಯ ಮೇ ಮನೋಗತ. ವೈಶಾಖ ಶುಕ್ಲ ಹಾಗೆ ನವೋ ನವೋ ಭವತಿ ಜಾಯಮಾನೋನ್ನ ಕೇತುರುಚುತಾಭೇತ್ಯಕ್ರೇ ಭಾಗಂ ದೇವೇಭ್ಯೋ ವಿದದಾತ್ಯ ಚಂದ್ರಮಾ ಸ್ಥಿರತೆ ದೀರ್ಘಮಾಯುಃ. ವೈಶಾಖ ಶುಕ್ಲ ದಶಮಿ ಶುಕ್ರವಾರದಲ್ಲಿ ಮದುವೆ ನಿಷ್ಕರ್ಷೆಯಾಗಿದೆ. ಪ್ರತಿ ವರ್ಷ ವೈಶಾಖ ಮಾಸ ಶುಕ್ಲಪಕ್ಷ ದಶಮಿ ದಿವಸ ಶುಕ್ರವಾರ ಸೇರೋದು, ಕೆಲವು ಸಲ ಸೇರುತ್ತೆ, ಕೆಲವು ಸಲ ಸೇರೋದಿಲ್ಲ. ಸೇರಿದ್ರೆ ನಿಮ್ಮ ಪುಣ್ಯ, ನಮ್ಮಲ್ಲಿ ಸೇರಿದೆ. ವೈಶಾಖ ಮಾಸ ಸೇರಿಲ್ಲ, ಶುಕ್ರವಾರ ಪದ್ಮಾವತಿ ಕಲ್ಯಾಣ. ವೈಶಾಖ ಶುಕ್ಲ ದಶಮಿ ಅಮ್ಮನವರಿಗೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ವಿಜೃಂಭಣೆಯಿಂದ 3400 ವರ್ಷಕ್ಕೆ ಒಂದೇ ಸಲ ನಡೆಯುವ ಕಲ್ಯಾಣೋತ್ಸವ ಇದು. ಬೆಟ್ಟದ ಮೇಲೆ ನಡೆಯುವ ನಿತ್ಯ ಕಲ್ಯಾಣೋತ್ಸವದ ರೀತಿ ಶ್ರೀಭೂ ದೇವಿಯರಿಗೆ ಉಭಯನಾಚ್ಯಮಾರಿ ನಡೆಯುವಂತಹ ಕಲ್ಯಾಣ, ನಿತ್ಯ ಕಲ್ಯಾಣೋತ್ಸವ ಬೇರೆ. ಅದಕ್ಕಿಂತ ಮಿಗಿಲಾದದ್ದು ಈ ಪದ್ಮಾವತಿ ಸಂಯೋಗ. ಅದನ್ನು ನಾಳೆ ನಾಡಿದ್ದು ಪ್ರವಚನದಲ್ಲಿ ಹೇಳ್ತೇವೆ. ವೈಶಾಖ ಶುಕ್ಲ ದಶಮಿ ಭೃಗುವಾರೇ ಶುಭೇ ದಿನೇ. ನೀನು ಒಬ್ಬನೇ ಬರೋದಲ್ಲ, ಬಂಧು ಬಿಸ್ಸಹ ಸಂಪ್ರಾಪ್ಯ ಮಾಮುದೃತ್ಯ ಗಣೈ ಸಹ ಬಂಧುಗಳೆಲ್ಲ ಬರಬೇಕು. ಅದಕ್ಕೆ ಕೊಲ್ಲಾಪುರದ ಲಕ್ಷ್ಮಿ ಬರಬೇಕು. ಅದಕ್ಕೆ ಎಷ್ಟು ಪ್ರಯಾಸ ಪಡ್ತಾನೆ ವೆಂಕಟೇಶ್ವರ, ತುಂಬ ರಂಜಕವಾದ ಕಥೆ, ನಾಟಕ ಮಾಡ್ತಾನೆ. ಸೂರ್ಯದೇವನನ್ನು ಕಳಿಸ್ತಾನೆ, ಅಯ್ಯೋ ನಿನ್ನ ನೋಡಿದೆ ಸ್ವರ್ಗ ಬಿಟ್ಟಿದ್ದಾನೆ, ಸೂ ಅಪ್ಪ ಅಮ್ಮ ಅಂತ ನಾಟಕ ಮಾಡಿ, ಅಯ್ಯೋ ಯಜಮಾನ್ರೇ ಹೀಗಾಯ್ತೆ ಅಂತ ಓಡಿ ಬರೋ ಹಾಗೆ ಮಾಡಿ, ಏನ್ ಮಾಡ್ಲಿ ಇವಳು ಮದುವೆ ಆಗದಿದ್ರೆ ನಾ ಬದುಕೋದಿಲ್ಲ ಅಂತ ಹೇಳಿದ ಮೇಲೆ, ಮೊದಲೇ ಹೇಳಿದ್ರೆ ನಾ ಬೇಡ ಅಂತ ಹೇಳ್ತಿದ್ನಿ ಅಂತ ಲಕ್ಷ್ಮೀದೇವಿ ಹೇಳಿ ಅವಳೇ ನಿಂತು ಮಾಡಿಸು ಮದುವೆ. ಇದು ಯಾಕೋ ಚಪ್ಪಾಳೆ ಹಾಕಲಿಲ್ಲ ನೀವು. ಲಕ್ಷ್ಮೀ ದೇವಳೊಬ್ಳು ಬರದೇ ಇದ್ರೆ ಬಾಕಿಯವರೆಲ್ಲ ಬಂದು ಏನು ಪ್ರಯೋಜನ ಮದುವೆಗೆ? ಕಲ್ಲು ಹಾಕಬೇಕಾದವಳು, ಹಾಕದೇ ಇರಬೇಕಾದವಳು, ಆಶೀರ್ವಾದ ಮಾಡಬೇಕಾದವಳು, ಪದ್ಮಾವತಿಯಲ್ಲಿ ಅಂತರ್ಗತಳಾಗಬೇಕಾದವಳು, ಶ್ರೀ ಭುವನೀಳಾ ಸಮೇತಳಾದವಳು, ಸಕಲ ದೇವತಾ ಸ್ವರೂಪಿಣಿಯಾದವಳು, ಹರ್ಷೇಣ ಪಾಣಿಗ್ರಹಣ ಹರ್ಷೇಣ ಸಂತೋಷದಿಂದ ಸ್ವೀಕಾರ ಮಾಡಬೇಕು ಪದ್ಮಾವತಿಯನ್ನ. ಇದು ಬೇವಿನ ಕಷಾಯ ಅಲ್ಲ, ಇದು ಕಬ್ಬಿನ ಹಾಲು, ಇದು ಅಮೃತ, ಇದನ್ನ ನೀನು ಸ್ವೀಕಾರ ಮಾಡು ಅಂತ ಇಲ್ಲಿ ಸೀತಾ ಕಲ್ಯಾಣ ಶ್ಲೋಕಗಳನ್ನೆಲ್ಲ ಹೇಳಬೇಕು, ರುಕ್ಮಿಣಿ ಕಲ್ಯಾಣ ಶ್ಲೋಕಗಳನ್ನ ಹೇಳಬೇಕು.
ಆಂಡಾಳ್ ತಿರುಕಲ್ಯಾಣ ಶ್ಲೋಕಗಳನ್ನು ಹೇಳಬೇಕು, ಅದೆಲ್ಲ ಹೇಳಿ ತೋರಿಸೋಣ. ಇಷ್ಟು ಹೇಳಿ ಆಕಾಶರಾಜ ಪತ್ರ ಸಮಾಪನ ಮಾಡುತ್ತಿದ್ದಾನೆ. ಅಧಿಕಂ ಲೇಖನೀಯಂತೆ ಕಿಮಸ್ತಿ ಪುರುಷೋತ್ತಮ, ನೀ ಪುರುಷೋತ್ತಮನಾಗಿದ್ದೀಯೇ, ಲಗ್ನ ಪತ್ರಿಕೆಯಲ್ಲಿ ಹೆಚ್ಚಿಗೆ ಸಮಾಚಾರಗಳನ್ನು ಬರೆಯುವುದೇನಿದೆ? ಅಧಿಕಂ ಲೇಖನೀಯಂ ಕಿಮಸ್ತಿ, ಕೆಳಗಡೆ ಕ್ಷರ ಟಿಪ್ಪಣಿ ಅಂತ ಹಾಕಿರ್ತಾರೆ ಕೆಲವರು. ನೀನಿಷ್ಟು ಕೊಡಬೇಕು, ವರದಕ್ಷಿಣೆ ಅದು ದಕ್ಷಿಣೆ ಅದು ಇದು ಟಿಪ್ಪಣಿ, ಆ ಟಿಪ್ಪಣಿ ಗಿಪ್ಪಣಿ ಒಂದೂ ಇಲ್ಲ, ಅದೆಲ್ಲ ಆಮೇಲೇನು ಕೆಲಸ. ಅಧಿಕಂ ಲೇಖನೀಯಂತೆ ಕಿಮಸ್ತಿ ಪುರುಷೋತ್ತಮ ಶುಕೋ ವೇತ್ತು ಯತ್ಸರ್ವಂ ತತ್ಸತ್ಯಂ ಕುರು ಕೇಶವ. ಶುಕಾಚಾರ್ಯರು ಪತ್ರ ಬರೆದಿನ ಕಡೆಗೆ ಏನು ತಗೊಂಬಂದಿದ್ದಾಗ ಏನೇನು ಹೇಳಿದೆಯೋ ಅದೆಲ್ಲವನ್ನು ಸತ್ಯವನ್ನಾಗಿ ಮಾಡಿ ಪದ್ಮಾವತಿಯನ್ನು ಸ್ವೀಕಾರ ಮಾಡಿ ನನ್ನ ಮೇಲಿರುವ ಜವಾಬ್ದಾರಿಯನ್ನು ನೀನು ಕಡಿಮೆ ಮಾಡಬೇಕು. ಇತ್ಯಾಶಿಸಂತು ಮಹಾನುಭಾವತೆ, ಹೇ ಮಹಾನುಭಾವ, ದೊಡ್ಡ ಅನುಭವ ಉಳ್ಳವನೇ, ಲೋಕವನ್ನೆಲ್ಲ ಉದ್ಧಾರ ಮಾಡಬೇಕು ಅನ್ನೋ ವಿಶಾಲವಾದ ಅಭಿಪ್ರಾಯ ಉಳ್ಳವನೇ, ನಿನಗೆ ಸರ್ವದ ಆಶೀರ್ವಾದವಿರಲಿ. ಸಮಸ್ತ ಕಲ್ಯಾಣ ಗುಣಾರ್ಣವ ಪ್ರಭೋ ನಿತ್ಯಾಯ ಸತ್ಯಾಯ ಸುಖ ಸ್ವರೂಪಿಣೇ ಸಮಸ್ತ ಲೋಕ ಪ್ರಭವೇ ಮಹಾತ್ಮನೇತಿ ಆಶೀರ್ವಾದ ಪೂರ್ವಕ ವಿಜ್ಞಪ್ತಿ ಆಕಾಶರಾಜ ಧರಣಿದೇವಿ. ಇಬ್ಬರೂ ಸೇರಿ ವೆಂಕಟೇಶ್ವರ ಪತ್ರ ಕೊಟ್ಟಿದ್ದಾರೆ, ಇಬ್ಬರೂ ಭಕ್ತಿಯಿಂದ ತಗೊಂಡೋಗಿ ವೆಂಕಟೇಶ್ವರನಿಗೆ ಸಮರ್ಪಣೆ ಮಾಡಬೇಕು. ತಟ್ಟೆಯಲ್ಲಿಟ್ಟು ಅಕ್ಷತೆ ಹಾಕಬೇಕು, ತಗೊಳ್ಳಿ. ನಮೋ ಭಜಂ ವೈಷ್ಟಭಟಾಜ ಕುಂಭನೇ ಸಮೇ ಕಾಭಾನ್ ಕಾಭ ಕಾಭಾಜ ಭಕ್ತಿಂ ಕಾಮೇಶ್ವರೋ ವೈಷ್ಟಭಟೋ ದದಾತು ಉಮೇರಾಜ ವೈಷ್ಟಭಟಾಜ ಮಹಾರಾಜ ಜದಬಹ. ಲಗ್ನ ಪತ್ರಿಕಾ ಮಹೋತ್ಸವದ ಒಂದು ಘಟ್ಟ ಮುಗಿಯಿತು, ಶುಭ ಮಸ್ತು ಅಂತೆಲ್ಲರೂ ಹೇಳಬೇಕು. ಆಕಾಶರಾಜ ದಂಪತಿಗಳು ದಯಮಾಡಿ ಕೂತ್ಕೋಬೇಕು, ನನ್ನ ತಲೆ ಮೇಲಿನ ಪೇಟ ಎಳೆಯೋದಕ್ಕೆ ಇನ್ನೂ ಸ್ವಲ್ಪ ಕೆಲಸ ಇದೆ. ಈಗ ಎರಡನೇ ಪತ್ರಿಕೆ, ವೆಂಕಟೇಶ್ವರ ಸ್ವಾಮಿ ಬಹಳ ಸಂತೋಷಪಟ್ಟಿದ್ದಾನೆ. ಈ ಪತ್ರವನ್ನು ಮುಂದೆ ಓದ್ತಕ್ಕಂಥ ಲಗ್ನ ಪತ್ರಿಕೆಯನ್ನು ಅವನೇ ಎದ್ದು ಬಂದು ಆಕಾಶರಾಜ ದಂಪತಿಗಳಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ಕಿರೀಟ ಜೋಪಾನ ರಾಜಾಧಿರಾಜ ಪೂಜ್ಯಾಯ ಸುಧರ್ಮದನಯಾಯ ಚ ನಮೋ ನಮೋತಿ ಭಕ್ತಿ ಇವ ಕೃತ್ವೇಯಂ ಪತ್ರಿಕಾಧುನಾ. ಆ ಕಡೆಯವರು ಹೇಳಿ ಶ್ರೀರಸ್ತು ಶುಭಮಸ್ತು, ಇಷ್ಟೇನೆ ಧ್ವನಿ, ಶ್ರೀರಸ್ತು ಹೀಗೆ ಬರಬೇಡವೆ, ಶುಭಮಸ್ತು ಶುಭಮಸ್ತು ಮಂಗಳಮಸ್ತು ಮಂಗಳಮಸ್ತು. ಶ್ರೀ ವೆಂಕಟೇಶ್ವರ ಸ್ವಾಮಿಯು ಮಹಾರಾಜ ಆಕಾಶರಾಜ ದಂಪತಿಗಳಿಗೆ ಭಕ್ತಿಯಿಂದ ಬರೆದು ಅರ್ಪಿಸಿದ ತನ್ನ ಲಗ್ನ ಪತ್ರಿಕಾ ಒಕ್ಕರಣೆ ಒಕ್ಕಣೆ ಒಗ್ಗರಣೆ ಅಂತ ಬಂದ್ಬಿಡ್ತು ನನ್ನ ಬಾಯಲ್ಲಿ. ರಾಜಾಧಿರಾಜ ಪೂಜ್ಯಾಯ ಸುಧರ್ಮ ತನಯಾಯ ಚ, ಸುಧರ್ಮನೆಂಬ ಚಂದ್ರವಂಶದ ದೊರೆಗೆ ಪಾಂಡು ವಂಶದ ದೊರೆಗೆ ಮಗನಾಗಿ ಹುಟ್ಟಿರ್ತಕ್ಕಂಥ ಆಕಾಶರಾಜ ಮಹಾರಾಜ ರಾಜಾಧಿರಾಜ ಎಲ್ಲರಿಂದ ಪೂಜಿಸಲ್ಪಡುವವನೇ, ನಮೋ ನಮೋ ಅತಿಭಕ್ತೇವ ಕೃತ್ವೇಯಂ ಪತ್ರಿಕಾಧುನ, ನಿನ್ನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಇದೋ ಈ ಪತ್ರಿಕೆಯನ್ನು ನಾನು ನನ್ನ ಕೈಯಿಂದ ಬರ್ಕೊಡ್ತಾ ಇದ್ದೇನೆ. ಯಾರು ಬರೆದವರು? ಲಿಖ್ಯತೆ ಶ್ರೀನಿವಾಸೇನ ಗೋವಿಂದ ಗೋವಿಂದ ಲಿಖ್ಯತೆ ಶ್ರೀನಿವಾಸೇನ ಶುಭ ವಿಜ್ಞಪ್ತಿ ಗರ್ಭಿಣಿ, ಗರ್ಭಿಣಿ ಅಂತ ಬಂದ್ಬಿಡ್ತಲ್ಲ, ಶುಭ ವಿಜ್ಞಪ್ತಿ ಗರ್ಭಿಣಿ, ಈ ಪತ್ರಿಕೆಯಲ್ಲಿ ಶುಭ ವಿಜ್ಞಾಪನೆಗಳನ್ನು ಒಳಗೆ ಅಡಗಿಸಿದ್ದೇನೆ. ಇದು ಢೋಂಗಿ ಪತ್ರಿಕೆ ಅಲ್ಲ, ಬರೀ ಪತ್ರಿಕೆಗೆ ರಿಲೀಸ್ ಮಾಡೋದಲ್ಲ. ಶ್ರೀಮದ್ ರಾಜಾಧಿರಾಜೇಂದ್ರ ಕಿರೀಟ ಘೃಷ್ಟ ಪಾದುಕ, ಎಷ್ಟೋ ಜನ ಅಧಿರಾಜರು ನಿನ್ನ ಪಾದಗಳಲ್ಲಿ ತಲೆಯಿಟ್ಟು ಕಿರೀಟವನ್ನಿಟ್ಟು ನಮಸ್ಕಾರ ಮಾಡ್ತಾರೆ, ಅಂಥ ನಿನ್ನ ಪಾದ ಪದ್ಮಗಳಲ್ಲಿ ಇದೋ ವೆಂಕಟೇಶ್ವರ ಸ್ವಾಮಿಯಾದ ನಾನು ನನ್ನ ಮುಡಿಯನ್ನಿಟ್ಟು ನಮಸ್ಕಾರ ಮಾಡತಕ್ಕಂಥ ಭಾಗ್ಯ ಉಂಟಾಯಿತು. ಹಾಗೆ ಕನ್ಯಾ ಪ್ರದಾನ ಮಾಡುವವರು ಸಾಮಾನ್ಯರಲ್ಲ, ಕನ್ಯಾ ಪ್ರದಾನ ಮಾಡುವವರು ಅಳಿನಿಗಿಂತ ದೊಡ್ಡವರು. ಯೋಚನೆ ಮಾಡಿಕೊಳ್ಳಿ, ಕನ್ಯಾ ಪ್ರದಾನ ಮಾಡುವುದು ಅವ್ರು ಹೇಳ್ತಾರೆ, ಒಂದು ಹೆಣ್ಣು ಕೊಟ್ಟು ಒಂದು ಕುಲವನ್ನು ಉದ್ಧಾರ ಮಾಡಿದ್ರಿ,
ಅಸ್ಮದ್ ಬಂಧು ವರೇಣ್ಯಾಡ್ಯ ಗುಣಪೂರ್ಣ ಸಮೃದ್ಧವನ್ನೇ. ನಮ್ಮ ಬಂಧು ವರೇಣ್ಯರ ಸಮೇತ ನಾವು ಚೆನ್ನಾಗಿದ್ದೇವೆ, ನೀವು ಗುಣಪೂರ್ಣರಾಗಿದ್ದೀರಿ. ಸುಧರ್ಮತನಯ ಆಕಾಶ ನಾಮ್ನ ಆಶಾ ಸುಕೀರ್ತಿ ಮಾನೇ. ನಿಮ್ಮ ಕೀರ್ತಿ ಜಗತ್ತಲ್ಲಿ ಎಲ್ಲ ಕಡೆ ಹರಡಿದೆ. ಸುಧರ್ಮರ ಮಕ್ಕಳು ಅಂತ ಹೇಳಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಬೆಟ್ಟದ ಮೇಲ್ ತನಕ ನನ್ನ ಕಿವಿಗೂ ಬಿದ್ದಿದೆ ನಿಮ್ಮ ಗುಣಗಳು. ನಮೋ ನಮೋಸ್ತು ತೇ ರಾಜನ್ನೇ ಶ್ರೀನಿವಾಸ ಶಶಾರಂಗಿಣ. ಕೈಲಿ ಬಿಲ್ಲು ಹಿಡ್ಕೊಂಡಿದ್ದೇನೆ, ಶಾರಂಗವೆಂಬ ಬಿಲ್ಲು ಒಂದ್ ದಿವಸ ಕೆಳಗಿಟ್ಟಿದ್ದಲ್ಲ ದುಷ್ಟರ ನಿಗ್ರಹಕ್ಕೆ. ಇಂಥ ರಾಜನಾದ ನಾನು ಶ್ರೀನಿವಾಸ ರಾಜ, ನಮಸ್ಕಾರ ಮಾಡ್ತೇನೆ. ಯಾರು ನಮಸ್ಕಾರ ಮಾಡೋರು? ಯಾರು? ಶ್ರೀನಿವಾಸೇನ ಬಾಲೇನ, ಶ್ರೀನಿವಾಸ ಅನ್ನೋ ಹುಡುಗ ಬಾಲಕರಾದ ನಾನು ಇದೋ ನಿಮ್ಮ ಪಾದಲ್ಲಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಸ್ವಾಮಿಯ ವಿನಯವನ್ನು ನೋಡಿಕೊಳ್ಳಿ. ಶ್ರೀನಿವಾಸೇನ ಬಾಲೇನ, ಮದುವೆ ಮುಂಚೆ ಮಾತ್ರ ಹೇಳುವುದಲ್ಲ, ಮದುವೆ ಆದ ಮೇಲೆಯೂ ಹೇಳಬೇಕು, ದಿವಸ ಹೇಳಬೇಕು. ವಿಜ್ಞಪ್ತಿ ಕ್ರಿಯದೆ ತ್ವಯಂ, ಇದು ವಿಜ್ಞಾಪನೆ ಮಾಡ್ತೇನೆ. ಭವದ್ಭಿ ಲಿಖಿತಂ ದೃಷ್ಟ ಸಂತೋಷೋಖ್ಯ ಭವನ್ ಮಮ. ನೀವು ಬರೆಸಿ ಕಳುಹಿದ್ದ ಒಕ್ಕಣೆ ಓಲೆ ನನಗೆ ತಲುಪಿತು, ನಾ ತುಂಬಾ ಸಂತೋಷಪಟ್ಟಿದ್ದೇನೆ. ಇದು ನಾನು ಒಪ್ಪಿದ್ದೇನೆ, ರಿಪೀಟ್ ಮಾಡ್ತೇನೆ. ಅದೇ ಮುಹೂರ್ತ, ನೀವು ಬರೆದದ್ದು ಒಂದು ಮುಹೂರ್ತ, ನಾ ಬರ ಕೊಟ್ಟದ್ದು ಒಂದು ಮುಹೂರ್ತ ಆಗಬಾರದು, ಎರಡೂ ಮುಹೂರ್ತಗಳು ಸರಿಯಾಗಿರಬೇಕು. ವೈಶಾಖ ಶುದ್ಧ ದಶಮಿ ಹಾಕಿ ನಾಗಸ್ವರ ಭೃಗುಬಾರಿ ಮಹೋತ್ಸವೇ ಅಂಗೀಕರೋಮಿ ರಾಜೇಂದ್ರ ಕನ್ಯಾಂತವ ವಿಶಾಂಪತೆ. ವೈಶಾಖ ಶುದ್ಧ ದಶಮಿ ಭೃಗುವಾಸರದಲ್ಲಿ ಮಹೋತ್ಸವದಲ್ಲಿ ಇದೋ ನಿಮ್ಮ ಮಗಳನ್ನು ನಾನು ಅಂಗೀಕಾರ ಮಾಡ್ತೇನೆ. ಯಥಾಪುರೋ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಬಿಡು ಅಂದ್ರೆ ಬಿಡೋದಿಲ್ವಲ್ಲಪ್ಪ ಇವರು ಮಾಧ್ಯದವರು. ಇಲ್ಲಿ ಎರಡು ಮೂರು ಶ್ಲೋಕಗಳು ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸ್ಬೇಕು. ನೀವೆಲ್ಲ ಒರೆಸಿಕೊಳ್ಳೋದನ್ನ ನೋಡಿ ಸಂತೋಷ ಪಡಬೇಕು. ಖರ್ಚೀಫ್ ಇಲ್ದೇ ಇದ್ರೆ ಮುಂದಿನ ಸಲ ಎಲ್ಲರಿಗೂ ಒಂದೊಂದು ಖರ್ಚೀಫ್ ಕೊಡಿಸೋಣ. ಬೇಕಾದ್ರೆ ಹಿಂದೆ ಯಥಾಪುರೋ ಸಾಗರೋ ಮೇ ಕನ್ಯಾದ ನಮ್ ಸುಕೀರ್ತಿಮಾನೇ. ಸಮುದ್ರ ಮಥನ ಕಾಲದಲ್ಲಿ ಕ್ಷೀರ ಸಮುದ್ರ ಅಂತ ನನ್ನ ಮಾವ, ಅಲ್ಲಿ ಹುಟ್ಟು ಬಂದ ಲಕ್ಷ್ಮೀದೇವಿಯನ್ನ ನನಗೆ ಕೊಟ್ಟು ಮೊನ್ನೆ ಮದುವೆ ಮಾಡಿದ್ನಲ್ಲ ಲಕ್ಷ್ಮೀ ಕಲ್ಯಾಣ. ಸಮುದ್ರ ಮಥನ ಕಾಲದಲ್ಲಿ ಆ ಸಮುದ್ರ ರಾಜನೇ, ಈಗ ನೀನು ಆಕಾಶ ಆಗಿದ್ದೀಯೇ, ಆ ಲಕ್ಷ್ಮೀಯೇ ಪದ್ಮಾವತಿ ಆಗಿದ್ದಾಳೆ ಅಂದ ನನಗಲ್ಲಿ ಮೊದಲೇ ಹೆಂಡತಿ ಅವಳು, ಈಗ ಅವಳು ಕೊಲ್ಲಾಪುರದಲ್ಲಿದ್ದಾಳೆ, ಏನು ಮಾಡೋದು. ಯಥಾಪುರೋ ಸಾಗರೋ ಮೇ ಕನ್ಯಾದಾನಂ ಸುಕೀರ್ತಿಮಾನೇ. ಶ್ರೀಮದ್ ಭಾಗವತ 8ನೇ ಸ್ಕಂದ 8ನೇ ಅಧ್ಯಾಯದಲ್ಲಿ ಸಮುದ್ರ ಮಥನ ವೃತ್ತ ಅಂತ ಆ ಲಕ್ಷ್ಮೀ ಕಲ್ಯಾಣ ಶ್ಲೋಕಗಳನ್ನು ಹೇಳಬೇಕು. ಆ ಲೋಕಕ್ಕೆ ಶುಭಮಂಗಳವಾದ ಮುಹೂರ್ತ. ಯಥಾಪುರ ಸಾಗರೋ ಮೇ ಕನ್ಯಾದಾನಂ ಸುಕೀರ್ತಿಮಾನೇ ತಥಾ ದತ್ವಾತು ಮೇ ಕನ್ಯಾಂ ಭವೇ ತ್ವಂ ಬಹು ಕೀರ್ತಿಮಾನೇ. ಈಗ ನೀ ಕೊಡ್ತಾ ಇದೆಯಲ್ಲ ಈ ಹುಡುಗಿಯನ್ನು ನನಗೆ, ಇವಳು ಲಕ್ಷ್ಮೀದೇವಿ ಇದ್ದ ಹಾಗೆ, ಇದು ಸಮುದ್ರ ಮಥನ ಇದ್ದ ಹಾಗೆ, ಇಲ್ಲಿ ಸೇರಿರೋಲ್ಲ ಸಮುದ್ರದ ಅಲೆಗಳಿದ್ದ ಹಾಗೆ, ಆದ್ರಿಂದ ಈ ಕನ್ಯೆಯನ್ನು ನಾನು ಒಪ್ಪಿಸಿಕೊಳ್ತೇನೆ, ಇದರಿಂದಲೂ ಲೋಕ ಕಲ್ಯಾಣವಾಗಲಿ. ಯಥಾ ವೈ ಸಾಗರಾನ್ ಪೂರ್ವಾನ್ ಕಪಿಲೇನ ನಿಪಾತಿತಾನ್ ಭಗೀರಥೋ ಮಹಾರಾಜೋ ಗಂಗಾ ಮಾದಾಯ ವೈಪುರ ಉದ್ಧೃತ್ಯ ಕೀರ್ತಿ ಮಾಪೇದೆ ತಥಾ ತ್ವಂ ರಾಜಸತ್ತಮ. ಕಪಿಲನು, ಕಪಿಲ ಮಹರ್ಷಿ ಹಿಂದೆ ಸಗರ ಪುತ್ರನ್ನು ಸುಟ್ಟಾಕಿದ ಮೇಲೆ ಭಗೀರಥ ಮಹಾರಾಜ ಅಲ್ಲವೇ ಸಮುದ್ರವನ್ನು ತುಂಬಿದವನು. ಗಂಗಾ ಮಾದಾಯ ವೈಪುರ, ಒಂದು ಗಂಗೆಯನ್ನು ಒಬ್ಬ ಭಗೀರಥ ತಂದದ್ರಿಂದ ಲೋಕದಲ್ಲಿ ಇಂದಿಗೂ ಎಷ್ಟೊಂದು ಕೋಟಿ ಕುಲಕೋಟಿಗಳು ಪಿತೃಗಳು ಉದ್ಧಾರವಾದರು. ಅದೇ ರೀತಿಯಲ್ಲಿ ನಿನ್ನ ಪುತ್ರೀಕ ಗಂಗಾಸ್ಥಾನೀಯನಾಗಿದ್ದಾಳೆ, ಲೋಕದಲ್ಲಿ ಬರುವವರೆಲ್ಲರೂ ಉದ್ಧಾರ ಮಾಡ್ತಾಳೆ. ಅದು ಅದೇ ರೀತಿಯಲ್ಲಿ ನಿನ್ನ ಕನ್ಯಾದಾನ ಮಾಡಿದ್ದೀಯೇ. ದತ್ವಾಮೇ ಸುಭಗಾಂ ಕನ್ಯಾಂ ತವ ಪೂರ್ವೋತ್ತರಂ ಕುಲಂ ಉದ್ಧೃತ್ಯ ಬಹುಲಾಹಂ ಕೀರ್ತಿಂ ಲಭಸ್ವೇತರ ದುರ್ಲಭಾಂ. ಇಂಥ ಒಳ್ಳೆ ಕನ್ಯೆಯನ್ನು ಕೊಟ್ಟು ತವ ಪೂರ್ವ ಉತ್ತರಂಕುಲಂ, ನಿನ್ನ ಕುಲದ ಹಿಂದಿನ 10 ನವರು ಮುಂದೆ ಬರುವ 10 ಜನರು ಉದ್ಧಾರವಾಗುವಂತೆ ಅನಂತ ಕೀರ್ತಿಯನ್ನು ನೀನು ಪಡೀತಾ ಇದ್ದೀಯೇ. ಪದ್ಮಾವತಿ ಕಲ್ಯಾಣವನ್ನ ನಡೆಸಿಕೊಡ್ತಕ್ಕಂಥ ಅವರು ಉಭಯ ಕುಲದಲ್ಲಿ ಏನು ಬಂದಿದ್ದಾರೆ, ನಿಮ್ಮ ಕುಲಕೋಟಿಗಳೆಲ್ಲ ಉದ್ಧಾರವಾಯಿತು, ನೋಡೋದಕ್ಕೇನೇನು ಬಂದಿದ್ದೀರಿ, ನಿಮಗೆಲ್ಲರಿಗೂ ಕುಲಕೋಟಿಗಳು ಉದ್ಧಾರವಾಯಿತು.
ಲಿಖಿತವ್ಯಂ ವಿಶೇಷೇಣ ಕಿಂತೆ ಸ್ತೀನೃಪ ಸತ್ತಮ. ಹೇ ಆಕಾಶ ರಾಜ, ನೀನು ಮಿತಭಾಷಿ, ನಾನು ಮಿತಭಾಷಿ. ಲಗ್ನ ಪತ್ರಿಕೆ ಉದ್ದಾಗಬಾರದು, ಫುಟ್ ನೋಟ್ಸು ಪಿ ಎಸ್ ಪ್ಲೀಸ್ ಪೋಸ್ಟ್ ಸ್ಕ್ರಿಪ್ಟ್ ಅದು ಇದು ಬರೆಯೋಕೆ ಹೋಗಬಾರ್ದು. ನಾನೇನು ಹೇಳಿ? ವಿಶೇಷಜ್ಞೋಸಿ ಧರ್ಮಾತ್ಮ ವೇತ್ಯ ಸರ್ವಂ ಶುಕೋ ಮುನಿ. ಈ ಮದುವೆಗೆ ಘಟಕರು ಯಾರು? ಶುಕಾಚಾರ್ಯರು. ನಿನ್ನ ಕಡೆ ಅವರೇ ಲಗ್ನ ಪತ್ರಿಕೆ ಬರೆದವ್ರು ಪೇಟ ಹಾಕೊಂಡು ಕೂತಿದ್ದಾರೆ, ಅವರೇ ನನ್ನ ಕಡೆಗೆ ಬಂದಿದ್ದವರು. ಅವ್ರು ನನಗೂ ಗುರುಗಳು, ದೊಡ್ಡವರು. ಈ ಕನ್ಯೆ ನನಗೆ ನೀನು ಕೊಟ್ಟು ಮದುವೆ ಮಾಡೋ ತನಕ ಅವರು ಮೋಕ್ಷಕ್ಕೆ ಹೋಗೋ ಹಾಗಿಲ್ಲ ಅಂತ ಶುಕಪುರಿಯಲ್ಲಿ ಜಾಂಡ ಹೂಡಿಬಿಟ್ಟಿದ್ದಾರೆ. ಅವರನ್ನು ಕೇಳು, ನಿನಗೆ ಅವರ ಅಂಪೈರು, ನನಗೆ ಅವರೇ ಅಂಪೈರು, ಇಬ್ಬರಿಗೂ ಒಂದೇ ಅಂಪೈರು. ಆದರೆ ಲೋಕ ಮಾತ್ರ ದೊಡ್ಡ ಎಂಪೈರು, ಏನು ಮಾಡೋಣ? ದಿತಿ ವಿಜ್ಞಾಪನಂಗೇಯಂ ಮಮ ಪ್ರಣತಿ ಪೂರ್ವಕಂ. ಹೀಗೆ ನಮಸ್ಕಾರ ಮಾಡಿ ನಿನ್ನ ಪಾದಗಳನ್ನು ಮುಟ್ಟಿ ಇದೋ ವಿಜ್ಞಾಪನೆ ಮಾಡಿ ಪತ್ರವನ್ನು ಕೊಡ್ತೇನೆ ಅಂತ. ಇತಿ ಪ್ರಣತಿ ಪೂರ್ವಕ ವಿಜ್ಞಾಪನಂ. ಯಾರದು? ಶೇಷಾದ್ರಿನಾಥೋ ಶ್ರೀನಿವಾಸ ಅಪರ ನಾಮಧೇಯ ಶ್ರೀ ವೆಂಕಟೇಶ್ವರ ಗೋವಿಂದ. ಎಲ್ಲಿ? ಕನ್ಯೆ ಕಡೆಯವರು ಹೇಳಬೇಕು, ವರ್ಣ ಕಡೆಯವರು ಹೇಳಬೇಕು. ಲಗ್ನ ಪತ್ರಿಕೆಯನ್ನ ಪುಷ್ಪಗಳನ್ನಿಟ್ಟು ಪದ್ಮಾವತಿ ಹೇಳಿ, ನಾಗಸ್ವರ ಹಾಕಿ ಮಂತ್ರ ಹೇಳಿ, ಲಕ್ಷ್ಮೀ ಶ್ರೀ ಸೂಕ್ತ ಹೇಳಿ. ಗಂಜವರ್ಣೀಂ ಸುವರ್ಣ ದಸ್ರಜಾಂ ಚಂದ್ರಾಂ ಹಿರಣ್ಮಜೀಂ ಲಕ್ಷ್ಮೀ ಜಾತವೇದೋ ಮಹಾವಹ ತಂ ಮಹಾವಹ ಜಾತವೇದೋ ಲಕ್ಷ್ಮೀ ಮನಭಗಾಭಿನೀ ಯಸ್ಯಾಂ ಹಿರಣ್ಯಂ ವಿಂದೇಜಂ ಕಾಮಶ್ವಂ ಪುರುಷಾನಹಂ ಅಶ್ವಭೂತ್ವಾಂ ರಥಭತ್ಯಾಂ ಅಸ್ತಿನಾದ ಪ್ರಬೋದಿನೀ ಸ್ವಯಂ ದೇವೀ ಪುಪಕ್ಪರೇ ಶ್ರೀತ್ವ ದೇವೀ ಜುಷತಾಂ ಆಂ ಸೋಸ್ಮಿತಾಂ ಹಿರಣ್ಯಪ್ರಾಗಾರ್ ಮಾತ್ರಾಂ ಜನಂತೀಂ ದತ್ತಾಂ ತತ್ಪಜಂತೀಂ ಆದಿತ್ಯವರ್ಣೇ ತಪಸೋದಿ ಜಾತೋ ವನಸ್ಪತಿಷ್ಟವ ವೃಕ್ಷೋ ಭೀಮಃ ತಸ್ಯ ಫಲಾನಿ ತಪಸಾನುತಂ ಭಜಾಂ ತರಾಜಶ್ಚ ಭಾಜ ಲಕ್ಷ್ಮೀಃ ಉಪೈತು ಭಾಂ ದೇವ ಸಖಕೀರ್ತಿಶ್ಚ ಮಣಿನಾ ಸಹ ಪಾದರ್ಭೂತೋ ಗ್ರಹಾದ್ವಾರಾಂದ್ವರಾದರ್ಶ ನಿತ್ಯಪಷ್ಟಾಂಕರೇಷಿಣೇ ಈಶ್ವರೇಕಂ ಸರ್ವಭೂತಾನಾಂ ಕಾಮಿಮೋಪಕ್ಷಯೇ ಶ್ರಿಯಂ ಮನಸಃ ಕಾಮಾಭೂತಿಂ ವಾಚಃ ಸತ್ಯಮಶೀಮಹೇ ಪಶೂನಾಂ ಗೋಪವನ್ಯಸ್ಯ ಮಯಿ ಶ್ರೀಶ್ವಯತಾಂ ಯಶಃ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನ ಕಾಮಿನೀ ಭಿಂದೇಜಂ ಪುರುಷಾನಹಂ ಮಹಾಲಕ್ಷ್ಮೇಜ ವಿದ್ವಜೇ ವಿಷ್ಣುಭಕ್ತೇಜ ಧೀಮನಿ ಪ್ರಿಯೇ ಪದ್ಮದೇ ಪದ್ಮಾನನೆ ಪದ್ಮಧನಾಯತಾಕ್ಷಿ
விஸ்வப்ரியே விஸ்வமனோனுகூலே தத்பாத பத்மம் அனிதன்னிதக்வாஜயஸ்யம் வஜோஜன திருப்ஜோததாது ஸ்ரிஜம் வசானாம தத்பமாஜன் பஜந்தி சவிதா விதத்யோனே ஸ்ரிஜயே வைனம் தத்ஸ்ரியா பாததாதி சந்ததமுச கத்யம் சந்தத்தம் தந்தீயதே தஜஜா பசுபிஹி யஜேவம் வேத மஹாதேவேஜ வித்மனே விஸ்வபத்னேஜ ஜீமஹி தன்னோ லக்ஷ்மீ பிரஜோதஜாதே மஹாதேவேஜ வித்மனே விஸ்வபத்னேஜ ஜீமஹி தன்னோ லக்ஷ்மீ பிரஜோதஜாதே இப்பொண்ணு கூர்சி பக் பக்கத்தில் கூர்சி ீராபிகமியகூஷிமஹாலக்ஷ்மிகி நீரஜாலயமுனகூனி கன்யகூஷீ மஹாலக்ஷ்மிகி நீரஜாலயமுனகு நீராஜனம் 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 ஜலஜாட்சி போவுனகு ஜகபாகு நிலவு மாணிக்கமுல நீராஜனம் ஜலஜாட்சி மோவுனகு ஜகபகு ஜம்புனகு நிலவு மாணிக்கமுல நீராஜனம் நிலவு மாணிக்கமுல நீராஜனம் நீராஜனம் ஷீராபி கன்யகக்கு ஸ்ரீ மஹாலக்ஷ்மிகினி நீரஜாலயமுனகு நீராஜனம் 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 பகடோ ஸ்ரீ வெங்கடேஷ பட்ட பூராணியை பகடோ ஸ்ரீ வெங்கடேஷ பட்ட பூராணியை நெகடு சதி கழலனக்கு நீராஜனம் ஜகதி நலமேல் மங்க சக்கத்தன முலகெல்ல ஜகதி நலமேல் மங்க சக்கத்தன முலகெல்ல நிலவு மாணிக்கமுல நீராஜனம் நிலவு மாணிக்கமுல நீராஜனம் நீராஜனம் ஷீராபி கன்யகக்கு ஸ்ரீ மஹாலக்ஷ்மிகி நீரஜாலயமுனகு நீராஜனம் 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 ஷீராபி கன்யகக்கு ஸ்ரீ மஹாலக்ஷ்மிகி நீரஜாலயமுனகு நீராஜனம் 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 வேதிக்கை மேலாஜனம் நீராஜனம் 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 புஷ்டிம் 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 பு
bihi imibi dvapajaspati devanam dedukum suduka manapaspuranti indrastomam pibatu chebo astunah mangalani bhavantu. ಈಗಲ್ಲ ಲಗ್ನ ಪತ್ರಿಕೆ ಬರೆದವರಿಗೆ ಸಂಭಾವನೆ
ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತಿ ಸರ್ವಮಂಗಳಾನಿ ಭವಂತು ರೋಚನೋ ರೋಚಮಾನ ಶೋಭನಶ್ಚ ಕಲ್ಯಾಣ ನಾರಾಯಣ ವಿಷ್ಣು ಪ್ರಿಯೇ ವರಲಕ್ಷ್ಮೀ ನಮೋ ನಮೋ ಓ ದೇವಿ ಶುಭದೆ ಮಾತೆ ವರದೆ ಅಷ್ಟೈಶ್ವರ್ಯ ಸಂಪ್ರದೆ ದೇವಿ ಶುಭದೆ ಮಾತೆ ಅಷ್ಟೈಶ್ವರ್ಯ ಸಂಪ್ರದೆ ಸಕಲ ಭಾಗ್ಯ ದಾಯಿನಿ ಕಾಮಿತಾರ್ಥ ಪ್ರದಾಯಿನಿ ವಿಷ್ಣು ಪ್ರಿಯೇ ವರಲಕ್ಷ್ಮೀ ನಮೋ ನಮೋ ಪದ್ಮನಯನೆ ಪದ್ಮವದನೆ ಪದ್ಮಾಲಯೆ ಶೋಭಿತೆ ಪದ್ಮನಯನೆ ಪದ್ಮವದನೆ ಪದ್ಮಾಲಯೆ ಶೋಭಿತೆ ಪದ್ಮನಾಭ ಪ್ರಿಯ ಮಾತೆ ಪದ್ಮನಾಭ ಪ್ರಿಯ ಮಾತೆ ಪದ್ಮಾಲಯೆ ರಕ್ಷಮ ಪದ್ಮಾಲಯೆ ರಕ್ಷಮ ವಿಷ್ಣು ಪ್ರಿಯೇ ವರಲಕ್ಷ್ಮೀ ನಮೋ ನಮೋ ಅಮಿತ ಸೌಭಾಗ್ಯ ಸುಂದರಿ ವಿಷ್ಣು ಪ್ರಿಯೇ ವರಲಕ್ಷ್ಮೀ ನಮೋ ನಮೋ ಓ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೇ ಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೇ ಶ್ರೀಪಾದಮೇ ಶರಣು ಕಮಲಾಕ್ಷ ಶ್ರೀ ಮುಖ ಕಮಲ ಕಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ ಕಮಲಾಕ್ಷ ಶ್ರೀ ಮುಖ ಕಮಲ ಕಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ ಕಮಲಾಸನಹಿತ ಗರುಡ ಗಮನ ಶ್ರೀ ಕಮಲನಾಭ ನೇ ಪದ ಕಮಲ ಮೇ ಶರಣು ಕಮಲಾಸನಹಿತ ಗರುಡ ಗಮನ ಶ್ರೀ ಕಮಲನಾಭ ನೇ ಪದ ಕಮಲ ಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದ ಮೇ ಶರಣು ಪರಮಯೋಗಿ ಜನ ಭಾಗದೇಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಯೋಗಿ ಜನ ಭಾಗದೇಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಾತ್ಮ ಪರಮಾಣು
ದೇವ ಶರಣು ಶ್ರೀ ಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದ ಮೇ ಶರಣು. ಈಗ ಮಂಗಳಾಚರಣೆ. ಅಭಿರಾಮ ಗುಣಾಕರ ದಾಶರಥೇ ಜಗದೇಕ ಧನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋ ಭವದೇವ ದಯಾಜಲದೇ ಅಭಿರಾಮ ಗುಣಾಕರ ದಾಶರಥೆ ಜಗದೇಕ ಧನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋ ಭವದೇವ ದಯಾಜಲದೆ ಅವನೀತನಯ ಕಮನೀಯಕರಂ ರಜನೀಚರ ಚಾರು ಮುಖಾಂಬುರುಹಂ ರಜನೀಚರ ರಾಜ ತಮೋಮಿಹಿರಂ ಮಹನೀಯಮಹಂ ರಘುರಾಮಮಯೇ ಸುಮುಖಂ ಸುಖದಂ ಸುಲಭಂ ಸುಹೃದಂ ಸ್ವನುಜಂಚ ಸುಖಾಯಂ ಅಮೋಘಶರಂ ಅಪಹಾಯ ರಘೂದ್ವಹಂ ಅನ್ಯಮಹಂ ನ ಕಥಂಚನ ಕಂಚನ ಜಾತು ಭಜೇ ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನಾಯ್ಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ 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 ನಿತ್ಯ ಶ್ರೀ ನಿತ್ಯ ಮಂಗಳಂ.